Hi friends, welcome to Classic Education YouTube channel. ಇವತ್ತಿನೊಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 29/7/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಚಾರ್ಟಿಂಗ್ ದ ಪಾತ್ ಫಾರ್ 16th ಫೈನಾನ್ಸ್ ಕಮಿಷನ್ಸ್. ಅಂದ್ರೆ 16th ಫೈನಾನ್ಸ್ ಕಮಿಷನ್ಸ್ ಗೆ ಇರುವಂತಹ ಸವಾಲುಗಳೇನು, ಮತ್ತೇನೇನಲ್ಲಿ ಸಮಸ್ಯೆಗಳು ಬರಬಹುದು, ಜೊತೆಗೆ ಏನಪ್ಪಂದ್ರೆ ಏನೆಲ್ಲ ಅವರು ರೆಕಮೆಂಡೇಶನ್ಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, 16th ಫೈನಾನ್ಸ್ ಕಮಿಷನ್ಸ್ ಅನ್ನ ನಾವು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ, ಸವಾಲುಗಳನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನಾವೇನಪ್ಪಂದ್ರೆ ಫೈನಾನ್ಸ್ ಕಮಿಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ನೋಡ್ರಿ, ಫೈನಾನ್ಸ್ ಕಮಿಷನ್ಸ್ ಅನ್ನೋದು ಭಾರತದ ಯಾವ ಒಂದು ಆರ್ಟಿಕಲ್ ಅಲ್ಲಿ ಸೆಟಪ್ ಆಗುತ್ತೆ ಅಂದ್ರೆ ನೋಡ್ರಿ, ಆರ್ಟಿಕಲ್ 280 ಅಥವಾ ವಿಧಿ 280ರಲ್ಲಿ ಏನ ಮಾಡ್ತಾರೆ ಅಂದ್ರೆ ಫೈನಾನ್ಸ್ ಕಮಿಷನ್ ಅಲ್ಲ ಸೆಟಪ್ ಮಾಡ್ತಾರೆ. ಹಾಗಾದ್ರೆ ಫೈನಾನ್ಸ್ ಕಮಿಷನ್ಸ್ ಅನ್ನೋದು ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ, ನೋಡ್ರಿ ಫೈನಾನ್ಸ್ ಕಮಿಷನಲ್ ಅನ್ನೋದು ಏನಪ್ಪಂದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಂವಿಧಾನಿಕ ಅಂಗ ಅಂತ ನಾವೇನ್ ಕರಿತೀವಲ್ಲ, ಇದೇನಾಗಿರುತ್ತೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಹಾಗಾದ್ರೆ ಫೈನಾನ್ಸ್ ಕಮಿಷನ್ ಅನ್ನ ಯಾಕೆ ಸೆಟಪ್ ಮಾಡ್ತಾರೆ ಅಂತಂದ್ರೆ ನೋಡ್ರಿ, ಈ ಒಂದು ಫೈನಾನ್ಸ್ ರಿಸೋರ್ಸ್ ಏನಿದೆ, ಆರ್ಥಿಕ ಸಂಪನ್ಮೂಲ ಏನಿದೆಲ್ಲ, ಅದನ್ನೇನಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ, ನೋಡ್ರಿ ಕೇಂದ್ರ ಮತ್ತೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳ ಮಧ್ಯೆ ಏನಪ್ಪ ಅಂದ್ರೆ ಹಂಚಿಕೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಫೈನಾನ್ಸ್ ಕಮಿಷನ್ಸ್ ಅನ್ನ ಸೆಟಪ್ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ಫೈನಾನ್ಸ್ ಕಮಿಷನ್ಸ್ ಯಾಕೆ ಸೆಟಪ್ ಮಾಡ್ತಾರೆ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಏನಪ್ಪ ಅಂದ್ರೆ ಆರ್ಥಿಕ ಸಂಪನ್ಮೂಲ ಏನಿರುತ್ತಲ್ಲ ಅದನ್ನ ಹಂಚಿಕೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಫೈನಾನ್ಸ್ ಕಮಿಷನ್ ನ ಸೆಟಪ್ ಮಾಡ್ತಾರೆ. ಹಾಗಾದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಫೈನಾನ್ಸ್ ಕಮಿಷನ್ಸ್ ಅಥವಾ ನಾವೇನಂತ ಹೇಳ್ಬೋದು ಅಂದ್ರೆ ಆರ್ಥಿಕ ಆಯೋಗ ಅಂತ ಕರಿತೀವಲ್ಲ, ಈ ಆರ್ಥಿಕ ಆಯೋಗವನ್ನು ಇಲ್ಲಿ ಸೆಟಪ್ ಮಾಡ್ತಾರೆ. ಸೊ ನೋಡ್ರಿ, ಇವ್ರೇನ್ ಮಾಡ್ತಾರೆ ಅಂದ್ರೆ 3 ರೆಕಮೆಂಡೇಶನ್ಸ್ ನ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಫೈನಾನ್ಸ್ ಕಮಿಷನ್ಸ್ ಗೆ ಏನಿರ್ತಾವ ಅಂದ್ರೆ ರೆಕಮೆಂಡೇಶನ್ಸ್ ಮಾಡ್ತಾರೆ. ಈ ರೆಕಮೆಂಡೇಶನ್ಸ್ ಏನಾಗಿರ್ತಾವಪ್ಪ ಅಂದ್ರೆ 3 ಆಸ್ಪೆಕ್ಟ್ ಅಂದ್ರೆ 3 ವಿಷಯಗಳ ಮೇಲೆ ಈ ರೆಕಮೆಂಡೇಶನ್ಸ್ ಇರುತ್ತೆ. ಫಸ್ಟ್ ರೆಕಮೆಂಡೇಶನ್ಸ್ ಏನಿರ್ ಯಾವ ಆಸ್ಪೆಕ್ಟ್ ಮೇಲೆ ಇರುತ್ತೆ ಅಂದ್ರೆ ವರ್ಟಿಕಲ್ ಡಿವಾಲ್ವೇಷನ್. ಸೊ ನೋಡ್ರಿ, ವರ್ಟಿಕಲ್ ಡಿವಾಲ್ವೇಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಎಷ್ಟು ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ನೋಡ್ರಿ, ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗಬೇಕು ಮತ್ತೆ ರಾಜ್ಯಗಳ ಸರ್ಕಾರದ ಮಧ್ಯದಲ್ಲಿ ಎಷ್ಟು ಹೋಗಬೇಕು. ಈಗ ನೋಡ್ರಿ, ಇಲ್ಲಿವರೆಗೂ ಏನಪ್ಪ ಅಂದ್ರೆ 42% ಟ್ಯಾಕ್ಸ್ ಅನ್ನ ಏನ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಪೂಲ್ ಇಂದ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಂತ ಏನ್ ಹೇಳಿದಾರಲ್ಲ, ಇದೇ ತರನ ಅಂತ ರೆಕಮೆಂಡೇಶನ್ಸ್ ನ ಅವ್ರು ಮಾಡ್ತಾರೆ. ಎರಡನೇದ್ ಏನಿರುತ್ತಪ್ಪ ಅಂದ್ರೆ ಹಾರಿಜಾಂಟಲ್ ಅಂದ್ರೆ ನೋಡ್ರಿ, ಹಾರಿಜಾಂಟಲ್ ಅಂದ್ರೆ ರಾಜ್ಯಗಳ ಮಧ್ಯೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹಣ ಬರಬೇಕು, ಮಹಾರಾಷ್ಟ್ರ ರಾಜ್ಯಕ್ಕೆ ಎಷ್ಟು ಹಣ ಹೋಗಬೇಕು, ತೆಲಂಗಾಣ ರಾಜ್ಯಕ್ಕೆ ಎಷ್ಟು ಹೋಗಬೇಕು, ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗಬೇಕು, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಾರಿಜಾಂಟಲ್ ಅಂತ ಕರಿತೀವಿ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಗ್ರಾಂಟ್ ಇನ್ ಏಡ್. ಅಂದ್ರೆ ಈಗ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಡೆ ಏನ್ ಮಾಡ್ತಾರೆ ಅಂದ್ರೆ ಸಹಾಯವನ್ನ ಮಾಡ್ತಾರೆ. ಈ ಗ್ರಾಂಟ್ ಇನ್ ಏಡ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಈಗ ನೋಡ್ರಿ ಕೆಲವೊಂದು ರಾಜ್ಯಗಳಿಗೆ ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಪರ್ಪಸ್ ಗೋಸ್ಕರ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಹೇಳ್ಬೋದು ಅಂದ್ರೆ, ಈಗ ನೋಡ್ರಿ ಈ ಒಂದು ಕೋಸ್ಟಲ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಮಲೇರಿಯಾ ಕಾಟ ಜಾಸ್ತಿ ಇತ್ತು, ಈ ಕೋಸ್ಟಲ್ ಇರುವಂತ ಪ್ರದೇಶ ಎಲ್ಲಿದೆಯಲ್ಲ ಅಲ್ಲಿ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಹಣವನ್ನ ಕೊಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಈ ಭೂಕಂಪದಿಂದಾಗ್ಲಿ ಅಥವಾ ಸ್ವಾಭಾವಿಕವಾಗಿ ಏನಾದ್ರೂ ಎಫೆಕ್ಟ್ ಆಗಿದ್ರೆ ಅದಕ್ಕೋಸ್ಕರ ಏನ್ ಮಾಡತ್ತಂದ್ರೆ ಸ್ಪೆಷಲ್ ಪರ್ಪಸ್ ಗೋಸ್ಕರ ಏನ್ ಮಾಡತ್ತಂದ್ರೆ ಹಣವನ್ನ ಕೊಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಾಂಟ್ ಇನ್ ಏಡ್ ಅಂತ ಕರಿತೀವಿ. ಹಾಗಾದ್ರೆ ಈ ರೆಕಮೆಂಡೇಶನ್ಸ್ ನ ಯಾವ ತರನಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ, ಈಗ ನೋಡ್ರಿ ಹಣಕಾಸು ಆಯೋಗದವರು ಏನ್ ರೆಕಮೆಂಡೇಶನ್ಸ್ ಮಾಡ್ತಾರಲ್ಲ, ಈ ಎಲ್ಲಾ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನ ರಾಜ್ಯ ಕೇಂದ್ರ ಸರ್ಕಾರದವರು ಇಂಪ್ಲಿಮೆಂಟ್ ಮಾಡ್ತಾರಂದ್ರೆ, ಸೊ ನೋಡ್ರಿ ಈ ರೆಕಮೆಂಡೇಶನ್ಸ್ ಏನಿರುತ್ತಪ್ಪ ಅಂದ್ರೆ ಅಡ್ವೈಸರಿ ಇನ್ ನೇಚರ್ ಇರ್ತವೆ. ಅಂದ್ರೆ ಇವು ಯಾವುದೇ ತರನಾಗಿ ಬೈಂಡಿಂಗ್ ಇರಲ್ಲ, ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳ್ತಾರಲ್ಲ ಅವ್ನು ಇಂಪ್ಲಿಮೆಂಟ್ ಮಾಡಬಹುದು, ಇಂಪ್ಲಿಮೆಂಟ್ ಮಾಡದೇ ಇರಬಹುದು, ಇವು ಕೇವಲ ಅಡ್ವೈಸರಿ ಆಗಿರ್ತವೆ. ಜೊತೆಗೆ ನೋಡ್ರಿ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಇನ್ ಕೇಸ್ ಅವನೇನಾದ್ರೂ ತೆಗೆದುಕೊಳ್ಳೋದಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಇವರೊಂದಿಷ್ಟು ರೆಕಮೆಂಡೇಶನ್ಸ್ ಮಾಡಿದ್ರೆ ಆ ರೆಕಮೆಂಡ್ ಶಿಫಾರಸುಗಳನ್ನ ತೆಗೆದುಕೊಳ್ಳೋದಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಲೈಟ್ ಮಾಡಿಫಿಕೇಶನ್ಸ್ ಮಾಡ್ತಾರೆ, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಿದ್ದುಪಡಿಯನ್ನ ಮಾಡಿ ಅವನ್ ಏನ್ ಮಾಡ್ತಾರೆ ಅಂದ್ರೆ ಶಿಫಾರಸುಗಳನ್ನ ಜಾರಿಗೆ ತರ್ತಾರೆ. ಅಂದ್ರೆ ನಿಮಗೆ ಎಕ್ಸಾಮಿನೇಷನಲ್ಸ್ ಕ್ವಶನ್ಸ್ ಕೇಳ್ತಾರೆ ಏನಪ್ಪ ಅಂದ್ರೆ ವೆದರ್ ದ ಫೈನಾನ್ಸ್ ಕಮಿಷನ್ಸ್ ರೆಕಮೆಂಡೇಶನ್ಸ್ ಆರ್ ಬೈಂಡಿಂಗ್ ಆನ್ ದ ಯೂನಿಯನ್ ಗವರ್ಮೆಂಟ್ ಅಂತ ಕೇಳಿದ್ರೆ, ದೇ ಆರ್ ನಾಟ್ ಬೈಂಡಿಂಗ್ ಆನ್ ದ ಯೂನಿಯನ್ ಗವರ್ಮೆಂಟ್ ಬಿಕಾಸ್ ದೇ ಆರ್ ಅಡ್ವೈಸರಿ ಇನ್ ನೇಚರ್. ಅಂದ್ರೆ ಅವು ಅಡ್ವೈಸರಿ ಇರೋದ್ರಿಂದ ನೋಡ್ರಿ ಕೇಂದ್ರ ಸರ್ಕಾರದ ಮೇಲೆ ಅವು ಬೈಂಡಿಂಗ್ ಆಗೋದಿಲ್ಲ. ಆಮೇಲೆ ನೋಡ್ರಿ ಇವುಗಳನ್ನ ಯಾವ ತರನಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಫಸ್ಟ್ ಏನ್ ಮಾಡುತ್ತಂದ್ರೆ ಒಂದು ಪ್ರೆಸಿಡೆನ್ಶಿಯಲ್ ಆರ್ಡರ್ ಮೂಲಕ, ಅಂದ್ರೆ ರಾಷ್ಟ್ರಪತಿಗಳ ಒಂದು ಆರ್ಡರ್ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಎಕ್ಸೆಪ್ಟೆನ್ಸ್ ಆಫ್ ರೆಕಮೆಂಡೇಶನ್ಸ್ ಅಂತೇಳಿ ಆಜ್ಞೆಯನ್ನ ಹೊರಡಿಸ್ತಾರೆ. ಅದಾದ್ಮೇಲೆ ನೋಡ್ರಿ ಅವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರೆಕಮೆಂಡೇಶನ್ಸ್ ಗಳನ್ನ ಒಳಗೊಳ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಇದಕ್ಕೆ ಬೇಕಾದಂತ ಮೆಮೊರಾಂಡಮ್ ಅನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದವರು ಪಾರ್ಲಿಮೆಂಟ್ ಅಥವಾ ಸಂಸತ್ತಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟೇಬಲ್ ಮಾಡ್ತಾರೆ.
ಸೊ ಇಲ್ಲಿ ಏನ್ ತಗೋಬಹುದು ಅಂದ್ರೆ ಈಗ ನೋಡ್ರಿ ಏನೇನ್ ನಾವು ರೆಕಮೆಂಡೇಶನ್ಸ್ ತಗೊಂಡಿದೀವಿ ಅಂತ ಹೇಳಿ ಅವರು ಸಂಸತ್ತಿನಲ್ಲಿ ಟೇಬಲ್ ಮಾಡಿದಾಗ ಯಾವ್ಯಾವ ರೆಕಮೆಂಡೇಶನ್ಸ್ ತಗೊಂಡಿದೀವಿ ಅಂತ ಹೇಳ್ತಾರೆ. ಇನ್ ಕೇಸ್ ಯಾವ್ದಾದ್ರು ರೆಕಮೆಂಡೇಶನ್ಸ್ ನ ಅಥವಾ ಶಿಫಾರಸುಗಳನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಅದಕ್ಕೆ ಕಾರಣಗಳನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ. ಈಗ 16ನೇ ಹಣಕಾಸು ಆಯೋಗ ಏನಿದೆಲ್ಲ ಅದನ್ನೇನಪ್ಪ ಅಂದ್ರೆ ಇನ್ನೇನು ಶಾರ್ಟ್ ಆಗಿ ಅಂದ್ರೆ ಇನ್ನೊಂದಿಷ್ಟು ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶಟಪ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಬಹಳಷ್ಟು ವಿಷಯಗಳನ್ನ ಅವ್ರು ಏನ್ ಮಾಡ್ಬೇಕಂದ್ರೆ ತೆಗೆದುಕೊಳ್ಬೇಕಾಗತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ 15ನೇ ಹಣಕಾಸು ಆಯೋಗ ಜಾರಿಗೆ ಬಂದ್ಮೇಲೆ 2017ರಲ್ಲಿ ಏನ್ ಜಾರಿಗೆ ಬರುತ್ತಲ್ಲ ಇದಾದ್ಮೇಲೆ ನೋಡ್ರಿ ಜಾಗತಿಕವಾಗಿ ಕೆಲವೊಂದಿಷ್ಟು ಚೇಂಜಸ್ ಆಗುತ್ತೆ. ಫಸ್ಟ್ ಏನಪ್ಪ ಅಂದ್ರೆ ಈ COVID-19 ಅಥವಾ ಕೊರೋನಾ ಬರುತ್ತೆ. ಇದಾದ್ಮೇಲೆ ನೋಡ್ರಿ ಜಿಯೋ ಪೊಲಿಟಿಕಲ್ ಚಾಲೆಂಜಸ್. ಈ ಜಿಯೋ ಪೊಲಿಟಿಕಲ್ ಚಾಲೆಂಜಸ್ ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧದಿಂದ ಏನಪ್ಪ ಅಂದ್ರೆ ಜಾಗತಿಕವಾಗಿ ನಿಮ್ಗೆ ಆಹಾರ ಪದಾರ್ಥಗಳ ಬೆಲೆ ಇರಬಹುದು, ಕೆಲವೊಂದಿಷ್ಟು ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ನೋಡ್ರಿ, ಸರ್ಕಾರದ ಒಂದು ಡೆಪ್ ಟು GDP ರೇಷಿಯೋ ಅಂದ್ರೆ ನಮ್ಮ ಸರ್ಕಾರದ ಸಾಲ ಎಷ್ಟಿದೆ, ನಮ್ಮ ಮತ್ತೆ GDP ರೇಷಿಯೋನ ತೆಗೆದುಕೊಂಡಾಗ ಒಟ್ಟು ದೇಶೀಯ ಉತ್ಪನ್ನವನ್ನು ತೆಗೆದುಕೊಂಡಾಗ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ ಅಂದ್ರೆ 90% ಇದೆ. ಅಂದ್ರೆ ನೋಡ್ರಿ ನಮ್ಮ ಒಟ್ಟು ದೇಶೀಯ ಉತ್ಪನ್ನದ ಏನಪ್ಪ ಅಂದ್ರೆ 90% ಅಷ್ಟು ನಾವು ಆಲ್ರೆಡಿ ಏನ್ ಮಾಡಿದೀವಿ ಅಂದ್ರೆ ಸಾಲವನ್ನ ಮಾಡ್ಕೊಂಡಿದೀವಿ. ಜೊತೆಗೆ ನೋಡ್ರಿ ಬಹಳಷ್ಟು ರಾಜ್ಯಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಫಿಸಿಕಲ್ ಇಂಬ್ಯಾಲೆನ್ಸ್ ಏನಿದೆ, ಹಣಕಾಸಿನ ವಿಷಯದಲ್ಲಿ ನೋಡ್ರಿ ಅಸಮತೋಲನ ಏನಿದೆಲ್ಲ ಅದು ಕೂಡ ಇದೆ ಅಂತ ಅವರು ಹೇಳ್ತಿದ್ದಾರೆ. ಈಗ ನೋಡ್ರಿ 14ನೇ ಹಣಕಾಸು ಆಯೋಗ ಏನ್ ಮಾಡಿತ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಏನ್ ಟ್ಯಾಕ್ಸ್ ಹೋಗ್ಬೇಕು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರಗಳ ಟ್ಯಾಕ್ಸ್ ಇಂದ ಏನು ಹೋಗ್ಬೇಕಲ್ಲ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ 32% ಇಂದ ನೋಡ್ರಿ 42% ಜಾಸ್ತಿ ಮಾಡಿದ್ರು. ಇದನ್ನೇನ್ ಮಾಡಿದ್ರೆ ಅಂದ್ರೆ 41% ರಿವೈಸ್ ಮಾಡಿದ್ರೆ. ಅವಾಗಂದ್ರೆ ನೋಡ್ರಿ ಜಮ್ಮು ಅಂಡ್ ಕಾಶ್ಮೀರ ರಾಜ್ಯ ಹೋಗಿ ಏನಪ್ಪಾ ಅಂದ್ರೆ 28 ರಾಜ್ಯಗಳು ನಮ್ಮಲ್ಲಿ ಆದ್ವಲ್ಲ ಅವಾಗ ಈ ಡಿವಿಜನಲ್ ಪೂಲ್ ಏನಿದೆಯಲ್ಲ ಅದನ್ನ 28% ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಸಹ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನೋಡ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಫಿಸಿಕಲ್ ಇಂಬ್ಯಾಲೆನ್ಸ್ ಏನಿದೆ ಅಂದ್ರೆ ಆರ್ಥಿಕ ಅಸಮತೋಲನ ಇತ್ತಲ್ಲ ಅದನ್ನೇನಪ್ಪ ಅಂದ್ರೆ ಸಮತೋಲನ ಮಾಡಕ್ ಸಾಧ್ಯ ಆಯ್ತು. ಯಾಕಂದ್ರೆ ಅವ್ರೇನಂದ್ರೆ ಈ ಒಂದು ಪ್ಲಾನಿಂಗ್ ಕಮಿಷನ್ಸ್ ಏನಿತ್ತು, ಈ ಪ್ಲಾನಿಂಗ್ ಕಮಿಷನ್ಸ್ ನ ಅವರು ಹಿಂದ್ಗಡೆ ತೆಗೆದುಕೊಂಡಿದ್ರೆ ಅಂದ್ರೆ ಅದನ್ನ ವಿತ್ಡ್ರಾ ಮಾಡ್ಕೊಂಡಿದ್ದ ನೋಡ್ರಿ. ಆ ಪ್ಲಾನಿಂಗ್ ಕಮಿಷನ್ಸ್ ಅಲ್ಲಿ ನಿಮ್ಗೇನು ಟ್ಯಾಕ್ಸ್ ಅನ್ನ ಏನ್ ನಿಮ್ಗೆ ಗ್ರಾಂಟ್ಸ್ ಅನ್ನ ಕೊಡಬೇಕಿತ್ತು ಅಂದ್ರೆ ಏನ್ ಫಂಡ್ ಅನ್ನ ಕೊಡಬೇಕಿತ್ತು, ಆ ಫಂಡ್ ಅನ್ನ ನಿಲ್ಸಿದ್ರಿಂದ ಏನಾಯ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಸ್ಟೈನ್ ಆಗಕ್ಕೆ ಸಾಧ್ಯ ಆಯ್ತು. ಆಮೇಲೆ ನೋಡ್ರಿ ಈಗ ಯಾವುದೇ ತರನಂತ ಸ್ಟ್ರಾಂಗ್ ಕೇಸ್ ಇಲ್ಲ, ಎಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಪೂಲ್ ಇಂದ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಇನ್ನೂ ಕೂಡ ಹೆಚ್ಚಿನ ಟ್ಯಾಕ್ಸ್ ಅನ್ನ ರೆಕಮೆಂಡೇಶನ್ಸ್ ಮಾಡೋದು. ಅಂದ್ರೆ 41ರಿಂದ 42 ಮಾಡೋದಿರ್ಬೋದು, 50% ರೆಕಮೆಂಡೇಶನ್ಸ್ ಮಾಡುವಂತ ಯಾವುದೇ ಸಿಚುವೇಶನ್ಸ್ ಇಲ್ಲ ಅಂತ ಹೇಳ್ತಿದ್ರೆ, ಯಾಕಂದ್ರೆ ಕೇಂದ್ರ ಸರ್ಕಾರದ ಒಂದು ಆರ್ಥಿಕ ಇಂಬ್ಯಾಲೆನ್ಸ್ ಅಥವಾ ಈ ಒಂದು ಹಣಕಾಸಿನ ಒಂದು ಇಂಬ್ಯಾಲೆನ್ಸ್ ಏನಿದೆ, ಅಸಮತೋಲನ ಇದೆ, ಅದೇ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಈಗ ಏನ್ ರೀ ಎಕ್ಸಾಮಿನೇಷನ್ಸ್ ಮಾಡಬೇಕಾಗಿದೆ ಅಂದ್ರೆ 16ನೇ ಫೈನಾನ್ಸ್ ಕಮಿಷನ್ಸ್ ನೋಡ್ರಿ ನಾನ್ ಶೇರೇಬಲ್ ಸೆಸ್ಸಸ್ ಅಂದ್ರೆ ಈಗ ನೋಡ್ರಿ ಕೆಲವೊಂದಿಷ್ಟು ಸೆಸ್ ಏನಿರುತ್ತೆ ಅವುಗಳನ್ನ ಶೇರ್ ಮಾಡಲ್ಲ, ಸರ್ಚಾರ್ಜಸ್ ಅನ್ನ ಶೇರ್ ಮಾಡಲ್ಲ, ಅವುಗಳನ್ನ ಈಗ ಏನ್ ಮಾಡಬೇಕಾಗಿದೆ ಅಂದ್ರೆ ಅವರು ಕೂಲಂಕುಷವಾಗಿ ಪರೀಕ್ಷೆಯನ್ನ ಮಾಡಬೇಕಾಗಿದೆ. ಈಗ ನೋಡ್ರಿ 2020-21ರಿಂದ ಏನಪ್ಪ ಅಂದ್ರೆ 2023-24ರವರೆಗೆ ಏನಂದ್ರೆ ಬಜೆಟರಿ ಎಕ್ಸ್ಪೆಂಡಿಚರ್ ಏನಿದೆ ಇದರಲ್ಲಿ ನೋಡ್ರಿ ರಾಜ್ಯ ಸರ್ಕಾರಗಳ ಶೇರ್ ಏನಿದೆ, ಎಸ್ಪೆಷಲಿ ಕೇಂದ್ರ ಸರ್ಕಾರದ ಆದಾಯದಲ್ಲಿ ನೋಡ್ರಿ ರಾಜ್ಯ ಸರ್ಕಾರಗಳು ಏನ್ ತೆಗೆದುಕೊಳ್ಳುತ್ತಲ್ಲ ಅದೇನಾಗಿದೆ ಅಂದ್ರೆ ಕೇವಲ 31%ಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದೇ ನೋಡ್ರಿ ನಾವು 2015-16ರಿಂದ 2019-20ಕ್ಕೆ ನೋಡಿದ್ರೆ ಈ ಒಂದು ಶೇರ್ ಎಲ್ಲಿವರೆಗೂ ಇತ್ತಪ್ಪ ಅಂದ್ರೆ 35% ಏನಿತ್ತು, ಈಗ ಅದು 31%ಗೆ ಬಂದಿದೆ. ಯಾಕೆ ಈ ತರನಾಗಿದೆ ಅಂದ್ರೆ ನೋಡ್ರಿ ಇಲ್ಲಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರೆ ಅಂದ್ರೆ ಈ ಶೇರ್ ಅಲ್ಲಿ ನೋಡ್ರಿ ತಮ್ಮ ಸೆಸ್ ಮತ್ತೆ ಸರ್ಚಾರ್ಜ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ 2015-16ರಿಂದ 2019-20ರವರೆಗೆ ಏನಪ್ಪ ಅಂದ್ರೆ ಸೆಸ್ ಮತ್ತೆ ಸರ್ಚಾರ್ಜ್ ಈ ಟ್ಯಾಕ್ಸ್ ಕೇವಲ 12.8% ಆಗಿತ್ತು, ಈಗ ಅದನ್ನ ಅವ್ರು ಎಲ್ಲಿವರೆಗೂ ಏರಿಸಿದ್ದಾರೆ ಅಂದ್ರೆ 18.5% ವರೆಗೂ ಏರಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ನೋಡ್ರಿ ರಾಜ್ಯ ಸರ್ಕಾರಗಳಿಗೆ ಏನ್ ಶೇರ್ ಸಿಕ್ತಿತ್ತಲ್ಲ ಅದು 35% ಇಂದ ಏನಾಗಿದೆ ಅಂದ್ರೆ 31% ಬಂದಿದೆ. ಹೀಗಾಗಿ ನೋಡ್ರಿ ಈಗ 16ನೇ ಫೈನಾನ್ಸ್ ಕಮಿಷನ್ಸ್ ಏನ್ ಬರುತ್ತೆ, ಹಣಕಾಸು ಆಯೋಗ ಏನ್ ಬರುತ್ತಲ್ಲ ಅವ್ರೇನ್ ಮಾಡ್ಬೇಕಾಗಿದೆ ಅಂದ್ರೆ ಕೇಂದ್ರ ಸರ್ಕಾರದವರು ಯಾವ ತರನಾಗಿ ಸೆಸ್ ಮತ್ತೆ ಸರ್ಚಾರ್ಜ್ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿ ಆಗಿದ್ರಲ್ಲ ಅದನ್ನ ಬಗೆಹರಿಸಬೇಕಾಗಿದೆ, ಅದನ್ನ ಪರೀಕ್ಷೆ ಮಾಡಬೇಕಾಗಿದೆ. ಒಂದು ಆಪ್ಷನ್ ಇರೋದೇನಪ್ಪ ಅಂದ್ರೆ ಈ ತರನಾಗಿ ಸೆಸ್ ಮತ್ತೆ ಸರ್ಚಾರ್ಜ್ ಏನೈತಲ್ಲ ಅದನ್ನ ನೀವು ಫ್ರೀಸ್ ಮಾಡ್ರಿ, ಬೇಸ್ ನಂಬರ್ಗೆ ಏನ್ ಮಾಡ್ರಿ ಅಂದ್ರೆ ಫ್ರೀಸ್ ಮಾಡ್ರಿ ಅಂತ ಅವರು ರೆಕಮೆಂಡೇಶನ್ಸ್ ಮಾಡಬಹುದಾಗಿದೆ. 13ನೇ ಹಣಕಾಸು ಆಯೋಗದ ಸಮಯದಲ್ಲಿ ನೋಡ್ರಿ ಈ ಶೇರ್ ಏನಿತ್ತಪ್ಪ ಅಂದ್ರೆ ಕೇವಲ 9.6% ಇತ್ತು. ಆಗ ಅವ್ರ ಏನ್ ರೆಕಮೆಂಡೇಶನ್ಸ್ ಮಾಡ್ಬೇಕಿತ್ತಂದ್ರೆ ಈ ಒಂದು ಸೆಸ್ ಶೇರ್ ಏನಿದೆ, ಸೆಸ್ ಮತ್ತೆ ಸರ್ಚಾರ್ಜ್ ಶೇರ್ ಏನಿದೆಲ್ಲ ಸೆಂಟ್ರಲ್ ಗ್ರಾಸ್ ಟ್ಯಾಕ್ಸ್ ರೆವೆನ್ಯೂ ಒಳಗಡೆ, ಗ್ರಾಸ್ ಟ್ಯಾಕ್ಸ್ ರೆವೆನ್ಯೂ ಒಳಗಡೆ ಏನಪ್ಪ ಅಂದ್ರೆ 10% ಮೀರಬಾರ್ದು ಅಂತ ರೆಕಮೆಂಡೇಶನ್ಸ್ ಮಾಡ್ಬೇಕಿತ್ತು. ನೋಡ್ರಿ ಈ ತರನಾಗ್ ಮಾಡಿಲ್ಲ. ಇನ್ ಕೇಸ್ ಮಾಡಿದ್ರೆ ಏನಾಗಿತ್ತಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ 10% ಒಳಗಡೆ ಇದ್ರೆ ನಾವೇನ್ ಮಾಡಬಹುದು ಅಂದ್ರೆ 41% ಏನ್ ಮಾಡಬಹುದಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಹಣವನ್ನ ಟ್ಯಾಕ್ಸ್ ರೆವೆನ್ಯೂ ಏನ್ ಮಾಡಬಹುದು ಅಂದ್ರೆ ಶೇರ್ ಮಾಡಬಹುದು. ಇನ್ ಕೇಸ್ ಅದೇನಪ್ಪ ಅಂದ್ರೆ 10%ಗಿಂತ ಜಾಸ್ತಿ ಆದ್ರೆ ಅಲ್ಲಿ ನಾವು ಅದನ್ನ 42%ಗೆ ಜಾಸ್ತಿ ಮಾಡಬಹುದು.
ಸೊ ಇಲ್ಲೇನು ಹೇಳ್ತಿದ್ರು ಅಂದ್ರೆ ಕೇಂದ್ರ ಸರ್ಕಾರ ಯಾವ ತರನಾಗಿ ಈ ಆರ್ಥಿಕ ಕ್ರೋಢೀಕರಣವನ್ನ ಮಾಡ್ತಾ ಇದೆ, ಎಸ್ಪೆಷಲಿ ರಾಜ್ಯ ಸರ್ಕಾರಗಳಿಗೆ ಹಣವನ್ನ ಕೊಡದೆ ಆರ್ಥಿಕ ಕ್ರೋಢೀಕರಣವನ್ನ ಮಾಡ್ತಾ ಇದೆಯಲ್ಲ, ಅದೇ ತರನಾಗಿ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಫಾರ್ಮುಲಾ ತರೋದ್ ಮೂಲಕ ಗ್ರಾಸ್ ಟ್ಯಾಕ್ಸ್ ರೆವಿನ್ಯೂ ಒಳಗಡೆ ಏನಪ್ಪ ಅಂದ್ರೆ ನಿಮ್ಮ ಸೆಸ್ ಮತ್ತೆ ಸರ್ಚಾರ್ಜ್ ಪರ್ಸೆಂಟೇಜ್ ಏನಾದ್ರೂ 10% ಗಿಂತ ಜಾಸ್ತಿ ಆದ್ರೆ ನೀವು ರಾಜ್ಯ ಸರ್ಕಾರಗಳಿಗೆ ಏನ್ ಮಾಡ್ಬೇಕಂದ್ರೆ 42% ಅಷ್ಟು ಏನ್ ಮಾಡ್ಬೇಕಂದ್ರೆ ಟ್ಯಾಕ್ಸ್ ರೆವಿನ್ಯೂನ ಕೊಡಬೇಕಾಗತ್ತೆ. ಇನ್ ಕೇಸ್ ಅದೇನಾದ್ರೂ 10% ಒಳಗಡೆ ಇದ್ರೆ ಕೇವಲ 41% ಕೊಡಬೇಕಾಗತ್ತೆ ಅಂತ ಹೇಳಿ ರೆಕಮೆಂಡೇಶನ್ಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇತ್ತೀಚೆಗೆ ಇರುವಂತ ಇನ್ನೊಂದು ಇಶ್ಯೂ ಏನಪ್ಪ ಅಂದ್ರೆ ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆಲ್ಲ ಅದು ಇತ್ತೀಚೆಗೆ ಏನ್ ಮಾಡ್ತಿಲ್ಲ ಅಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇಲ್ಲ. ಎಸ್ಪೆಷಲಿ ನೋಡ್ರಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ 6 ವರ್ಷ ಕಳೆದ್ರು ಕೂಡ ಏನಪ್ಪ ಅಂದ್ರೆ ಇತ್ತೀಚೆಗೆ ಚೆನ್ನಾಗಿ ಕೆಲಸ ಮಾಡ್ತಿದೆ. ಆದ್ರೂ ಸಹ ಏನಪ್ಪ ಅಂದ್ರೆ GST ಕಲೆಕ್ಷನ್ಸ್ ತುಂಬಾ ಕಮ್ಮಿ ಇದೆ. ಆದ್ರೆ ನೋಡ್ರಿ, ಈಗ GST ಕಲೆಕ್ಷನ್ಸ್ ಏನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಕಲೆಕ್ಟ್ ಆಗ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ನೋಡ್ರಿ ಇನ್ನೂ ಹೆಚ್ಚಿನ ರೆವಿನ್ಯೂ ಬರಬಹುದು ಅಂತ ಹೇಳ್ತಿದ್ದಾರೆ. ಕಳೆದ 2 ವರ್ಷದಿಂದ ಏನಪ್ಪ ಅಂದ್ರೆ GST ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಏನಂದ್ರೆ ನಾವ್ ಇಲ್ಲೇನ್ ಮಾಡ್ಬೇಕಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ, ಸರಕು ಮತ್ತೆ ಸೇವಾ ತೆರಿಗೆ ಏನಿದೆಲ್ಲ ಅದನ್ನ ಪುನರ್ರಚನೆ ಮಾಡ್ಬೇಕು. ಪುನರ್ರಚನೆ ಮಾಡಿ ನೋಡ್ರಿ ಅದನ್ನ ತುಂಬಾ ಸರಳವಾದಂತ ಒಂದು ತೆರಿಗೆಯನ್ನ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಮ್ಗೆ GST ಕಲೆಕ್ಷನ್ಸ್ ಏನಿರುತ್ತಲ್ಲ ಅದು ಜಾಸ್ತಿ ಆಗತ್ತೆ. ಆಗ ನಾವೇನ್ ಮಾಡ್ಬೋದು ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಹಣವನ್ನ ಹಂಚಿಕೆ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಇಬ್ರಿಗೂ ಕೂಡ ಏನಪ್ಪಾ ಅಂದ್ರೆ ಅಮೌಂಟ್ ಏನ್ ಬರುತ್ತಲ್ಲ ಅದು ಜಾಸ್ತಿ ಇರುತ್ತೆ, ಹಾಗಾಗಿ ಹೆಚ್ಚಿನ ಎಲ್ಲ ಏನ್ ಬರಲ್ಲ ಅಂದ್ರೆ ಪ್ರೆಷರ್ ಬೀಳಲ್ಲ, ಮತ್ತೆ ಏನಪ್ಪಾ ಅಂದ್ರೆ ಬಾರೋಯಿಂಗ್ ಕೂಡ ಇರಲ್ಲ. ಈಗ ನೋಡ್ರಿ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ಮಧ್ಯೆ ಏನು ಹಣ ಹೋಗುತ್ತಲ್ಲ ಅಂದ್ರೆ ಹಣ ಹಂಚಿಕೆ ಆಗತ್ತಲ್ಲ, ಯಾವ ತರನಾಗಿ ಹಣವನ್ನ ಹಂಚಿಕೆ ಮಾಡ್ತಾರೆ ಮತ್ತೆ ರಾಜ್ಯಗಳ ಮಧ್ಯದಲ್ಲಿ ಯಾವ ತರನಾಗಿ ಹಣವನ್ನ ಹಂಚಿಕೆ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ ಈ ರಾಜ್ಯಗಳ ಮಧ್ಯೆ ಹಣವನ್ನ ಹಂಚಿಕೆ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಸೂಚ್ಯಂಕಗಳಿರುತ್ತೆ. ಆ ಸೂಚ್ಯಂಕಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಹಣವನ್ನ ಹಂಚಿಕೆ ಮಾಡ್ತಾರೆ. ಮೊದಲು ಏನಪ್ಪಾ ಅಂದ್ರೆ ಆ ರಾಜ್ಯದ ಜನಸಂಖ್ಯೆ, ಜೊತೆಗೆ ನೋಡ್ರಿ ಅಲ್ಲಿ ತಲಾದಾಯ ಎಷ್ಟಿದೆ, ಮತ್ತೆ ಆ ರಾಜ್ಯದ ವಿಸ್ತೀರ್ಣ ಎಷ್ಟು, ಜೊತೆಗೆ ಏನಪ್ಪಾ ಅಂದ್ರೆ ಇನ್ಸೆಂಟಿವ್ಸ್ ಅಂದ್ರೆ ಈಗ ನೋಡ್ರಿ ಪ್ರೋತ್ಸಾಹ ಧನಗಳು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಆ ರಾಜ್ಯದಲ್ಲಿ ಎಷ್ಟು ಅರಣ್ಯದ ಒಂದು ಪ್ರದೇಶ ಇದೆ, ಜೊತೆಗೆ ಏನಂದ್ರೆ ಆ ರಾಜ್ಯದಲ್ಲಿ ಎಷ್ಟು ಡೆಮೋಗ್ರಫಿಕ್ ಚೇಂಜ್ ಆಗಿದೆ, ಜನಸಂಖ್ಯೆಯಲ್ಲಿ ಬದಲಾವಣೆ ಆಗಿದೆ ಅಂತ ನೋಡ್ತಾರೆ. ಸೊ ನೋಡ್ರಿ, ತಲಾ ಆದಾಯವನ್ನ ನೋಡೋದಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಯೂಶುವಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ರಾಜ್ಯದ ತಲಾ ಆದಾಯವನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಟಾಪ್ 3 ಸ್ಟೇಟ್ಸ್ ಏನಿರುತ್ತೆ ಅಂದ್ರೆ ನೋಡ್ರಿ ತಲಾ ಆದಾಯದಲ್ಲಿ ಯಾವ್ದು ಟಾಪ್ 3 ಸ್ಟೇಟ್ಸ್ ಇರುತ್ತಲ್ಲ ಅವುಗಳಿಗೆ ಎಷ್ಟು ದೂರವಾಗಿದೆ ಅಂತ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಟಾಪ್ 3 ಸ್ಟೇಟ್ಸ್ ಅಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ತೆಲಂಗಾಣ ಬಂತು ಅಂತ ಇಟ್ಕೊಳ್ಳಿ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಈಗ ಉತ್ತರ ಪ್ರದೇಶದ ತಲಾ ಆದಾಯ 100 ರೂಪಾಯಿ ಇದೆ, ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಮತ್ತೆ ತೆಲಂಗಾಣದ ಏನಪ್ಪ ಅಂದ್ರೆ 200, 250, 300 ಈ ತರನಾಗಿದೆ ಅಂದ್ರೆ ಇದು ಎವರೇಜ್ ತೆಗೆದುಕೊಂಡು ಈ ಎವರೇಜ್ ಇಂದ ಎಷ್ಟು ದೂರ ಇದೆ ಅಂತ ನೋಡ್ಕೋತಾರೆ. ಸೊ ನೋಡ್ರಿ, ಎಷ್ಟು ದೂರ ಇರುತ್ತಲ್ಲ ಅಷ್ಟೇನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಉತ್ತರ ಪ್ರದೇಶದ ತಲಾ ಆದಾಯ ಏನಪ್ಪ ಅಂದ್ರೆ ಕರ್ನಾಟಕದ ತಲಾ ಆದಾಯಕ್ಕಿಂತ 100 ರೂಪಾಯಿ ಕಮ್ಮಿ ಇದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಶೇರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಅಮೌಂಟ್ ಅನ್ನ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಏನಂದ್ರೆ ಎಷ್ಟು ನಿಮ್ಗೆ ತಲಾ ಆದಾಯ ಇದೆ, ಎಷ್ಟು ಕಡಿಮೆ ನಿಮ್ಗೆ ತಲಾ ಆದಾಯ ಇರುತ್ತಲ್ಲ ಅಷ್ಟು ಹೆಚ್ಚಿನ ಶೇರ್ ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಟಾಪ್ 3 ತಲಾ ಆದಾಯ ಇರುವಂತ ಅಥವಾ ಪರ್ ಕ್ಯಾಪಿಟ ಇನ್ಕಮ್ ಇರುವಂತಹ ರಾಜ್ಯಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರುವಂತ ಹಣದಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಹಣವನ್ನ ಕೊಡ್ತಾರೆ. ಅದೇ ಯಾವೆಲ್ಲ ಬಡ ರಾಷ್ಟ್ರಗಳಿದೆ, ಯಾವೆಲ್ಲ ಬಡ ರಾಜ್ಯಗಳಿದೆ ಅಥವಾ ತಲಾ ಆದಾಯ ಕಮ್ಮಿ ಇದೆಯಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದ ಹಣವನ್ನ ಜಾಸ್ತಿ ಕೊಡ್ತಾರೆ. ಅಂದ್ರೆ ಅಲ್ಲಿ ಕೇಂದ್ರ ಸರ್ಕಾರದ ತೆರಿಗೆ ಏನಿರುತ್ತಲ್ಲ ಆ ತೆರಿಗೆಯ ಹಣವನ್ನ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಹಂಚಿಕೆಯನ್ನ ಮಾಡ್ತಾ ಹೋಗ್ತಾರೆ. ಈಗ ನೋಡ್ರಿ, ಈ ಒಂದು ತಲಾ ಆದಾಯಕ್ಕೆ ಎಷ್ಟು ವೇಟೇಜ್ ಅನ್ನ ಕೊಟ್ಟಿದ್ದಾರಪ್ಪ ಅಂದ್ರೆ 45% ಅಷ್ಟು ಏನ್ ಮಾಡಿದಾರೆ ಅಂದ್ರೆ ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಈ ವೇಟೇಜ್ ಏನಿತ್ತಂದ್ರೆ ಇದಕ್ಕಿಂತ ಮುಂಚೆ ಇನ್ನೂ ಕೂಡ ಜಾಸ್ತಿ ಇತ್ತಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಯಾವೆಲ್ಲ ಶ್ರೀಮಂತ ರಾಜ್ಯಗಳಿದಾವಲ್ಲ ಅವು ಆರ್ಗ್ಯೂ ಮಾಡ್ತಾ ಇದಾವೆ ಏನಪ್ಪ ಅಂದ್ರೆ ನಾವು ದುಡ್ದು ಟ್ಯಾಕ್ಸ್ ಅನ್ನ ಕೊಡ್ತೀವಿ, ನೀವು ಹೆಚ್ಚಿನ ಟ್ಯಾಕ್ಸ್ ಅನ್ನ ನೀವೇನ್ ಮಾಡ್ತಿದ್ರೆ ಅಂದ್ರೆ ಈ ರಾಜ್ಯಗಳಿಗೆ ಯಾಕೆ ಕೊಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕರ್ನಾಟಕ ರಾಜ್ಯದ ನೀವು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡ್ರೆ ನಮ್ಮಿಂದ ಏನಾಗುತ್ತೆ ಅಂದ್ರೆ 3 ಲಕ್ಷ ಕೋಟಿಯಷ್ಟು ತೆರಿಗೆ ಹಣವನ್ನ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತೆ, ನಮಗೆ ಎಷ್ಟು ಕೊಡುತ್ತಪ್ಪ ಅಂದ್ರೆ ಕೇವಲ ಒಂದು 42-50 ಸಾವಿರ ಕೋಟಿ ಅಷ್ಟೇ ಮಾತ್ರ ಏನ್ ಮಾಡುತ್ತೆ ಅಂದ್ರೆ ತೆರಿಗೆ ಹಣವನ್ನ ಕೊಡುತ್ತೆ. ಹೆಚ್ಚಿನ ತೆರಿಗೆ ಹಣವನ್ನ ಅವ್ರು ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಯುಪಿ ಬಿಹಾರದಂತ ರಾಜ್ಯಗಳಿಗೆ ಕೊಡ್ತಾರೆ. ಹಾಗಾಗಿ ನೋಡ್ರಿ, ಟಾಪ್ ಪರ್ಫಾರ್ಮೆನ್ಸ್ ಸ್ಟೇಟ್ಸ್ ಗೆ ಏನ್ ಅನ್ಸುತ್ತೆ ಅಂದ್ರೆ ಡಿಸ್ಕ್ರಿಮಿನೇಷನ್ಸ್ ಅನ್ಸುತ್ತೆ, ಅಂದ್ರೆ ತಾರತಮ್ಯವಾಗ್ತಿದೆ. ಯಾಕಂದ್ರೆ ನಾವು ದುಡ್ದು ನಾವು ಹಣವನ್ನ ಕಲೆಕ್ಟ್ ಮಾಡಿ ತೆರಿಗೆಯನ್ನ ಕಟ್ಟಿದಾಗ ಆ ತೆರಿಗೆ ಹಣ ನಮಗೆ ಬರದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಬೇರೆ ರಾಜ್ಯಕ್ಕೆ ಹೋಗ್ತಿದ್ದಿಲ್ಲ, ಅದು ನಮಗೆ ತಾರತಮ್ಯ ಅನ್ನಿಸ್ತದೆ ಅಂತೇಳಿ ಯಾವಾಗ್ಲೂ ಏನ್ ಮಾಡ್ತಾರಪ್ಪ ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಟೆನ್ಷನ್ಸ್ ನ ಯಾವ್ದು ಕೊಡ್ಬೇಕಾಗತ್ತೆ ಅಂದ್ರೆ ನೋಡ್ರಿ, ಯಾವೆಲ್ಲ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಈ ಆದಾಯ ಕಡಿಮೆ ಇದೆಯಲ್ಲ, ಈ ಆದಾಯ ಕಡಿಮೆ ಇರುವಂತ ರಾಜ್ಯಗಳಿಗೆ ನಾವು ಹೆಚ್ಚಿನ ಅಟೆನ್ಷನ್ ಅನ್ನು ಕೊಡಬೇಕು. ಯಾಕಂದ್ರೆ ನೋಡ್ರಿ, ಮುಂದೆ ಈ ರಾಜ್ಯಗಳು ಕೂಡ ಏನಪ್ಪಾ ಅಂದ್ರೆ ಭಾರತದ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದ್ರೆ ಜನಸಂಖ್ಯಾ ಲಾಭಾಂಶ ಏನಿದೆಲ್ಲ ಆ ಜನಸಂಖ್ಯಾ ಲಾಭಾಂಶಕ್ಕೆ ಹೆಚ್ಚಿನ ಅನುಕೂಲತೆಯನ್ನ ಮಾಡ್ಕೊಡ್ತವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ನಿಮ್ಗೆ ಹೇಳ್ಬೇಕಾದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆಯಲ್ಲ, ಈ ಟೋಟಲ್ ಫರ್ಟಿಲಿಟಿ ರೇಟ್ ಏನಪ್ಪಾ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಅಂದ್ರೆ ಸದರ್ನ್ ಸ್ಟೇಟ್ಸ್ ಇದೆಯಲ್ಲ ಅಲ್ಲಿ
ತೆಲಂಗಾಣಕ್ಕೆ 1.7, ಆಮೇಲೆ ಕೇರಳಕ್ಕೆ 1.6, ಈ ತರನಾಗಿ ಟೋಟಲ್ ಫರ್ಟಿಲಿಟಿ ರೇಟ್ ಕಮ್ಮಿ ಇದೆ. ಅದೇ ನೋಡ್ರಿ ಯು ಪಿ ಬಿಹಾರಲ್ಲಿ ಇನ್ನು ಕೂಡ 3.1 3.2 ಇರೋದಕ್ಕೆ ಏನಾಗುತ್ತೆ ಅಂದ್ರೆ, ಮುಂಬರುವ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ರಾಜ್ಯಗಳು ಹೆಚ್ಚಿನ ಒಂದು ಏನ್ ಮಾಡ್ತಾವಪ್ಪ ಅಂದ್ರೆ ಜನಸಂಖ್ಯಾ ಲಾಭಾಂಶನ ಕೊಡ್ತವೆ. ಅಂದ್ರೆ ನೋಡ್ರಿ ಲೇಬರ್ ಮಾರ್ಕೆಟ್ಗೆ ಹೆಚ್ಚಿನ ಲೇಬರ್ಸ್ ಅನ್ನ ಯಾರು ಒದಗಿಸ್ಕೊಡ್ತಾರೆ ಅಂದ್ರೆ ಯು ಪಿ ಬಿಹಾರದವರು ಒದಗಿಸ್ಕೊಡ್ತಾರೆ. ಜೊತೆಗೆ ನೋಡ್ರಿ ಇತ್ತೀಚೆಗೆ ನೀವು ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಅನ್ನ ನೋಡಿದಾಗ ಏನಂದ್ರೆ ಭಾರತದ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಏನಾಗಿದೆ ಅಂದ್ರೆ 2.0 ಆಗಿದೆ. ಅಂದ್ರೆ ಅದು ಬಿಲೋ ರೀಪ್ಲೇಸ್ಮೆಂಟ್ ಲೆವೆಲ್ ಬಂದಿದೆ. ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ನಾವು 2.1 ಅನ್ನ ರೀಪ್ಲೇಸ್ಮೆಂಟ್ ಲೆವೆಲ್ ಏನಂತ ಕರಿತೀವಲ್ಲ, ಇದಕ್ಕಿಂತ ಕಮ್ಮಿ ಬಂದಿರೋದ್ರಿಂದ ನೋಡ್ರಿ ನಾವು ಹೆಚ್ಚಿನ ಗಮನವನ್ನ ಯಾವ್ದಕ್ಕೆ ಹರಿಸ್ಬೇಕಪ್ಪ ಅಂದ್ರೆ ಯಾವೆಲ್ಲ ರಾಜ್ಯಗಳು ಏನಪ್ಪಾ ಅಂದ್ರೆ ಹೆಲ್ದಿ ರಾಜ್ಯಗಳಿದಾವೆ ಅಂದ್ರೆ ಹೆಚ್ಚಿನ ಜನಸಂಖ್ಯೆನ ಪ್ರೊಡ್ಯೂಸ್ ಮಾಡುತ್ತಲ್ಲ ಅವ್ರ ಕಡೆ ನಾವು ಹೆಚ್ಚಿನ ಗಮನವನ್ನ ಹರಿಸ್ಬೇಕು. ಯಾಕಂದ್ರೆ ನೋಡ್ರಿ ಮುಂಬರುವ ಒಂದು 30-40 ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಎಸ್ಪೆಷಲಿ ಈಗ ಫರ್ಟಿಲಿಟಿ ರೇಟ್ ಕಮ್ಮಿ ಇರುವಂತ ದಕ್ಷಿಣ ರಾಜ್ಯಗಳಲ್ಲಿ ಏನಾಗಬೇಕಂದ್ರೆ, ದಕ್ಷಿಣದ ರಾಜ್ಯಗಳಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಜನರು ಕಮ್ಮಿ ಇರ್ತಾರೆ. ಅಂದ್ರೆ ದುಡಿಯುವ ಜನರು ಕಮ್ಮಿ ಇರ್ತಾರೆ, ಅಲ್ಲಿ ಏನಪ್ಪಾ ಅಂದ್ರೆ ಕೆಲಸಗಳು ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಯು ಪಿ ಬಿಹಾರದಿಂದ ಬಂದಂತ ಜನರಿಗೆ ಹೆಚ್ಚಿನ ಕೆಲಸಗಳನ್ನ ಕೊಡಬೇಕಾಗತ್ತೆ. ಅಂದ್ರೆ ಅಲ್ಲಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮಲ್ಲಿನ ಕೆಲಸಗಳನ್ನ ತೆಗೆದುಕೊಳ್ತಾರೆ. ಹಾಗಾಗಿ ನೋಡ್ರಿ ಈ ಡೆಮೊಗ್ರಾಫಿಕ್ ಡಿವಿಡೆಂಟ್ಗೆ ಹೆಚ್ಚಿನ ಲಾಭಾಂಶ ಯಾರು ತಂದು ಕೊಡ್ತಾರೆ ಅಥವಾ ಹೆಚ್ಚಿನ ಲಾಭ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಲೋ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಅಥವಾ ಲೋ ಇನ್ಕಮ್ ಇರುವಂತ ಸ್ಟೇಟ್ಸ್. ಯಾಕಂದ್ರೆ ಅಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆಯಲ್ಲ ಅದು ಜಾಸ್ತಿ ಇದೆ. ಸೊ ನೋಡ್ರಿ ಇದನ್ನ ನೀವು ಯಾವ ತರನಾಗಿ ಕಂಪೇರ್ ಮಾಡಬಹುದು ಅಂದ್ರೆ ಇನ್ಕಮ್ ಜಾಸ್ತಿ ಇದ್ದಲ್ಲಿ ಏನಾಗಿದೆ ಅಂದ್ರೆ ಫರ್ಟಿಲಿಟಿ ರೇಟ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇದೆ. ಸೊ ನೋಡ್ರಿ ಇನ್ಕಮ್ ಜಾಸ್ತಿ ಇರುವಂತ ರಾಜ್ಯಕ್ಕೆ ಏನಾಗಿದೆ ಅಂದ್ರೆ ಫರ್ಟಿಲಿಟಿ ರೇಟ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರೋದ್ರಿಂದ ನೋಡ್ರಿ ಈ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಮುಂಬರುವ 30-40 ವರ್ಷಗಳಲ್ಲಿ ಏನಾಗುತ್ತೆ ಅಂದ್ರೆ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನಪ್ಪಾ ಅಂದ್ರೆ ಈ ಕಡಿಮೆ ಆದಾಯದ ರಾಜ್ಯಗಳಲ್ಲಿ ಏನ್ ಜನಸಂಖ್ಯೆ ಇರುತ್ತಲ್ಲ ಅದನ್ನ ರಿಪ್ಲೇಸ್ ಮಾಡುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಹೆಚ್ಚಿನ ಗಮನವನ್ನ ಅಲ್ಲಿ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ನಾವು ಇನ್ನೂ ಹೆಚ್ಚಿನ ಗಮನವನ್ನ ನೋಡ್ರಿ ಅಲ್ಲಿರುವಂತ ಜನರ ಒಂದು ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ನೋಡ್ರಿ ಮುಂದೆ ಅವರೇ ನಮಗೆ ಲೇಬರ್ ಫೋರ್ಸ್ಗೆ ಬರೋದ್ರಿಂದ ಶಿಕ್ಷಣದ ಮತ್ತೆ ಆರೋಗ್ಯದ ಏನ್ ಅವಶ್ಯಕತೆ ಇದೆ ಅವರು ಅವರೇ ಫುಲ್ಫಿಲ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗಿದೆ. ಹಾಗಾಗಿ ನೋಡ್ರಿ ಇಲ್ಲಿ ಆತರ ಏನ್ ಹೇಳ್ತಾ ಇದಾರೆ ಅಂದ್ರೆ ಈಗೇನ್ ನೀವು ಡಿಸ್ಟೆನ್ಸ್ ಕ್ರೈಟೀರಿಯಾ ಇಟ್ಟಿದ್ದೀರಾ ಅಂದ್ರೆ ತಲಾ ಆದಾಯದ ಡಿಸ್ಟೆನ್ಸ್ ಕ್ರೈಟೀರಿಯಾ ಏನ್ ಇಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಟಾಪ್ 3 ಸ್ಟೇಟ್ಸ್ ಅನ್ನ ತೆಗೆದುಕೊಂಡು ಏನ್ ಡಿಸ್ಟೆನ್ಸ್ ಇಟ್ಟಿದ್ರಲ್ಲ ಆ ಡಿಸ್ಟೆನ್ಸ್ ಕ್ರೈಟೀರಿಯಾನ ತೆಗೀರಿ. ಜೊತೆಗೆ ಏನಪ್ಪಾ ಅಂದ್ರೆ ಈಗ ತಲಾ ಆದಾಯದ ವೇಟೇಜ್ ಅನ್ನ ನೀವೇನ್ ಕೊಟ್ಟಿದ್ದೀರಾ, ಈಗ ತಲಾ ಆದಾಯದ ವೇಟೇಜ್ ಎಷ್ಟಿದೆ ಅಂದ್ರೆ 45% ಏನಿದೆಯಲ್ಲ ಆ ವೇಟೇಜ್ ಅನ್ನು ಕೂಡ ನೀವು ಕಮ್ಮಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಈ ವೇಟೇಜ್ ಅನ್ನ ಏನಪ್ಪಾ ಅಂದ್ರೆ 45% ಇಂದ ನೀವು ಕೇವಲ 40% ಅನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಏನಾಗುತ್ತೆ ಅಂದ್ರೆ ಅನುಕೂಲಕರವಾಗುತ್ತೆ. ಯಾವ್ದು ನೋಡ್ರಿ ಶ್ರೀಮಂತ ರಾಜ್ಯಗಳಿರುತ್ತಲ್ಲ ಅವ್ರಿಗೆ ಹೆಚ್ಚಿನ ಹಣ ಸಿಗುತ್ತೆ, ಅಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ, ಇನ್ನೂ ಕೂಡ ಹೆಚ್ಚಿನ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನ್ ಕ್ರೈಟೀರಿಯಾ ಮಾಡ್ರಿ ಅಂದ್ರೆ ಈ ವೇಟೇಜ್ ನ 45% ಇಂದ 40% ಗೆ ಕಮ್ಮಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇನ್ ಕೇಸ್ ನೀವೇನಾದ್ರೂ ಅಪ್ವರ್ಡ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ತುಂಬಾ ಹಿಂದುಳಿದ ರಾಜ್ಯಗಳು ಇನ್ನೂ ಹಿಂದುಳಿದಿದ್ದಾವೆ, ಅವಕ್ಕೆ ಹೆಚ್ಚಿನ ಅನುಕೂಲನ ಕೊಡಬೇಕು, ಹೆಚ್ಚಿನ ಹಣವನ್ನ ಒದಗಿಸ್ಬೇಕು ಅಂತೇಳಿ ಜಾಸ್ತಿ ಟ್ಯಾಕ್ಸ್ ಅನ್ನ ನೀವು ಗ್ರಾಂಟ್ ಮಾಡ್ತಾ ಇದ್ರೆ ಇವುಗಳನ್ನ ಏನ್ ಮಾಡ್ರಿ ಗ್ರಾಂಟ್ಸ್ ಮೂಲಕ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಡಿವಿಜಿಬಲ್ ಪೂಲ್ಸ್ ಮೂಲಕ ಕೊಡಬೇಕಾಗಿಲ್ಲ, ಬದಲಾಗಿ ನೀವೇನ್ ಮಾಡಬಹುದಪ್ಪ ಅಂದ್ರೆ ಅವ್ರಿಗೆ ಅನುದಾನದ ಮೂಲಕ ಕೊಡಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಬಡ ರಾಜ್ಯಗಳಿಗೆ ಹೆಚ್ಚಿನ ಹಣ ಸಿಗುತ್ತೆ, ಜೊತೆಗೆ ಅನುದಾನಗಳ ಮೂಲಕ ಹಣ ಸಿಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಶ್ರೀಮಂತ ರಾಜ್ಯಗಳಿಗೆ ಹೆಚ್ಚಿನ ಒಂದು ಹಣ ಸಿಗೋದ್ರಿಂದ ಅವ್ರೇನ್ ಮಾಡಬಹುದು ಅಂದ್ರೆ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆಯಲ್ಲ ಅದನ್ನ ದ್ವಿಗುಣಗೊಳಿಸಬಹುದಾಗಿದೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಹಂತ ಏನ್ ಮಾಡಬಹುದಪ್ಪ ಅಂದ್ರೆ ನೀವೇನಾದ್ರೂ ಈಕ್ವಲೈಸೇಷನ್ ಮಾಡೋದಿದ್ರೆ, ಸಮಾನತೆಗಳನ್ನ ತಗೊಳ್ಳೋದಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ನಾನೇನ್ ಹೇಳ್ತಿದೀವಿ ಅಂದ್ರೆ ರಾಜ್ಯಗಳ ಮಧ್ಯೆ ಏನು ಸಮಾನತೆ ಇಲ್ಲ, ಅಸಮಾನತೆ ಇದೆಯಲ್ಲ, ಅಸಮಾನತೆಯನ್ನ ಕೊಡಬೇಕಂದ್ರೆ ನೀವು ಸಮಾನತೆಯನ್ನ ಎಲ್ಲಿ ತೋರಿಸಬಹುದಪ್ಪ ಅಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯ ಸೇವೆಗಳೇನಿದೆಯಲ್ಲ ಅಲ್ಲಿ ಸಮಾನತೆಯನ್ನ ತೋರಿಸಬಹುದು. ಎಸ್ಪೆಷಲಿ ಇದಕ್ಕೋಸ್ಕರ ನೋಡ್ರಿ ನೀವು ಆದ್ಯತೆ ಮೇರೆಗೆ ಏನ್ ಮಾಡ್ಬೇಕಾಗತ್ತಂದ್ರೆ ಯೋಜನೆಗಳನ್ನ ಮಾಡಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಅದ್ರ ತಕ್ಕಂತೆ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಸಂಪನ್ಮೂಲಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಹಣವನ್ನ ಕಳಿಸ್ಬಿಡ್ರಿ, ಅದ್ರ ಬದಲಿ ಏನ್ ಮಾಡ್ರಿ ಅಂದ್ರೆ ನೀವು ಸಂಪನ್ಮೂಲಗಳನ್ನ ಕಳಿಸ್ರಿ. ಫಾರ್ ಎಕ್ಸಾಂಪಲ್ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ ಈಗ ನೋಡ್ರಿ ಒಂದು ಏರಿಯಾದಲ್ಲಿ ಏನಪ್ಪಾ ಅಂದ್ರೆ ಒಂದು 10 ಜನರ ಡಾಕ್ಟರ್ ಅವಶ್ಯಕತೆ ಇದೆ ಅಂದ್ರೆ ಅಲ್ಲಿ 10 ಜನರ ಡಾಕ್ಟರ್ ಅನ್ನ ಕಳಿಸ್ರಿ, ಬದಲಾಗಿ ಏನಪ್ಪಾ ಅಂದ್ರೆ ಈ 10 ಜನರ ಡಾಕ್ಟರ್ ಬೇಕಾದಂತ ಹಣ ಏನಿದೆಯಲ್ಲ ಅದನ್ನ ಕಳಿಸ್ಬಿಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ನೀವು ಈಗ ಏನ್ ಮಾಡ್ತಿದ್ರ ಅಂದ್ರೆ ಟ್ಯಾಕ್ಸ್ ಏರ್ ಏನಿದೆ ಅಂದ್ರೆ ಈಗ ತೆರಿಗೆ ಹಣ ಏನಿದೆಯಲ್ಲ ಅದನ್ನ ನೀವು ಏನ್ ಮಾಡ್ತಿದ್ರ ಅಂದ್ರೆ ಕ್ರೈಟೀರಿಯಾ ಮೂಲಕ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಿದ್ರಲ್ಲ ಅದನ್ನ ಮಾಡೋ ಬದಲಾಗಿ ಅಲ್ಲಿ ಏನ್ ಮಾಡ್ರಿ ಅಂದ್ರೆ ಸಂಪನ್ಮೂಲಗಳನ್ನ ಕಲಿಸ್ರಿ ಅಂತ ಹೇಳ್ತಿದ್ದಾರೆ. ಈ ಸಂಪನ್ಮೂಲಗಳು ಯಾವ ತರನಾಗಿರ್ಬೇಕಂದ್ರೆ ಸಮಾನತೆ ಆಧಾರದ ಮೇಲೆ ಕೆಲಸ ಮಾಡಬೇಕು. ಅಂದ್ರೆ ನೋಡ್ರಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಏನಪ್ಪಾ ಅಂದ್ರೆ ಸಮಾನವಾದ ಸಂಪನ್ಮೂಲಗಳು ಸಿಗ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಏನ್ ನೋಡ್ರಿ ಈ ಸಂಪನ್ಮೂಲಗಳನ್ನ ಯಾವ್ದ್ರ ಮೇಲೆ, ಯಾವ ಕ್ರೈಟೀರಿಯಾ ಮೇಲೆ ಅಂದ್ರೆ ಯಾವ ಒಂದು ಮಾನದಂಡದ ಮೇಲೆ ನಾವು ಡಿಸೈಡ್ ಮಾಡ್ಬೇಕಂದ್ರೆ ಅಲ್ಲಿನ ಜನಸಂಖ್ಯೆ, ಆಮೇಲೆ ನೋಡ್ರಿ ಅಲ್ಲಿ ಎಷ್ಟು ವಿಸ್ತೀರ್ಣ ಇದೆ, ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ
ಒಂದು ಏರಿಯಾದಲ್ಲಿ ನೀವು ಒಂದು ಹಾಸ್ಪಿಟಲ್ ನ ಸೆಟಪ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ 100 ಕಿಲೋಮೀಟರ್ ಅಲ್ಲಿ ಒಂದು 100 ಬೆಡ್ ಹಾಸ್ಪಿಟಲ್ ನ ಸೆಟಪ್ ಮಾಡ್ಬೇಕಾದ್ರೆ ಎಷ್ಟು ಏರಿಯಾಸ್ ಅನ್ನ ಕವರ್ ಮಾಡುತ್ತೆ ಏನ್ ಕನ್ವೀನಿಯನ್ಸ್ ಇರುತ್ತೆ ಅಂತ ನೋಡ್ಕೊಂಡು ನೀವು ಸೆಟಪ್ ಅನ್ನ ಮಾಡಬೇಕಾಗತ್ತೆ. ಅವಾಗ ನೋಡ್ರಿ ಈ ಯೋಜನೆಗೆ ಬೇಕಾದಂತ ಗ್ರಾಂಟ್ಸ್ ಗಳನ್ನ ಅನುದಾನಗಳನ್ನ ನೀವು ಕೊಡಬಹುದಾಗಿದೆ. ಹಾಗಾಗಿ ನೋಡ್ರಿ ಈ ಈಕ್ವಲೈಸೇಷನ್ ತತ್ವ ಏನಿದೆ ಅಥವಾ ಈ ಸಮಾನತೆಯ ತತ್ವದಿಂದ ಏನಪ್ಪಾ ಅಂದ್ರೆ ನಿಮಗೆ ಈ ಸಮಾನತೆನೂ ಜಾಸ್ತಿ ಆಗುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಎಫಿಷಿಯನ್ಸಿ ಅಂದ್ರೆ ನಿಮ್ಗೇನು ಈಗ ಸರ್ಕಾರದಲ್ಲಿ ಎಫಿಷಿಯನ್ಸಿ ಕಾಣ್ತಾ ಇಲ್ಲ, ಸಾಮರ್ಥ್ಯ ಕಾಣ್ತಾ ಇಲ್ಲ, ಆ ಸಾಮರ್ಥ್ಯನೂ ಕೂಡ ಜಾಸ್ತಿ ಆಗುತ್ತೆ. ಈ ತರನ ಅಂತ ಒಂದು ಈಕ್ವಲೈಸೇಷನ್ ಪ್ರಿನ್ಸಿಪಲ್ ಅಥವಾ ಸಮಾನತೆಯ ತತ್ವವನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನೋಡ್ರಿ ಕೆನಡಾ ಮತ್ತೆ ಆಸ್ಟ್ರೇಲಿಯಾದ ಫೆಡರೇಷನ್ಸ್ ಅಲ್ಲಿ, ಅಂದ್ರೆ ಆಸ್ಟ್ರೇಲಿಯಾ ಮತ್ತೆ ಕೆನಡಾ ದೇಶಗಳಲ್ಲಿ ಏನು ಸಂಯುಕ್ತ ವ್ಯವಸ್ಥೆ ಇದೆಯಲ್ಲ ಆ ಸಂಯುಕ್ತ ವ್ಯವಸ್ಥೆಯಲ್ಲಿ ಈ ತರದಾದಂತ ಸಮಾನತೆಯ ಒಂದು ತತ್ವವನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ನೋಡ್ರಿ ನಾವು ಬೇಸಿಕ್ ಕನ್ಸಿಡರೇಷನ್ಸ್ ಏನಿರ್ಬೇಕಪ್ಪ ಅಂದ್ರೆ ಎಷ್ಟು ನೀಡ್ಸ್ ಇದೆ ಅಂದ್ರೆ ಆ ರಾಜ್ಯಕ್ಕೆ ಎಷ್ಟು ಬೇಕು ಮತ್ತೆ ಆ ರಾಜ್ಯಕ್ಕೆ ನೀವು ಸರ್ವಿಸ್ ಅನ್ನ ಕೊಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಜೊತೆಗೆ ನೀವು ಇಕ್ವಿಟಿಯನ್ನ ಕನ್ಸಿಡರೇಷನ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು ಅಂದ್ರೆ ಈ ಕ್ರೈಟೀರಿಯಾ ಮೇಲೆ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಹಣವನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಅಂದ್ರೆ ರಾಜ್ಯಕ್ಕೆ ಹಣ ಎಷ್ಟು ಬೇಕಾಗಿದೆ ಅಲ್ಲಿ ಸೇವೆಗಳನ್ನ ಒದಗಿಸೋದಕ್ಕೆ, ಮೂಲಭೂತ ಸೇವೆಗಳಿರ್ಬೋದು, ಯಾವುದೇ ತರನಂತ ಸೇವೆ ಒದಗಿಸೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಜೊತೆಗೆ ಸಮಾನತೆ ಕನ್ಸಿಡರೇಷನ್ ಅಂದ್ರೆ ಅಲ್ಲಿ ಈಕ್ವಾಲಿಟಿ ಬರುತ್ತಾ ಇಕ್ವಿಟಿ ಬರುತ್ತಾ ಅಂತ ನೋಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನೇನ್ ರೆಕಮೆಂಡೇಶನ್ಸ್ ಗಳನ್ನ ಮಾಡಬಹುದು, ಏನೇನು ಸುಧಾರಣೆಗಳನ್ನ ಅಥವಾ ಶಿಫಾರಸುಗಳನ್ನ ಮಾಡಬಹುದು ಅಂದ್ರೆ ನೋಡ್ರಿ ಡೆಫ್ಟ್ ಟು ಜಿಡಿಪಿ ರೇಷಿಯೋ ಏನಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಡೆಫ್ಟ್ ಟು ಜಿಡಿಪಿ ರೇಷಿಯೋ ಏನಿದೆ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 2020-21 ನೋಡ್ರಿ 89.8% ಅಷ್ಟು ಏನಪ್ಪಾ ಅಂದ್ರೆ ಜಾಸ್ತಿ ಆಗಿದೆ. ಅಂದ್ರೆ ನಮ್ಮ ಜಿಡಿಪಿಯ 90% ಅಷ್ಟು ಏನಪ್ಪಾ ಅಂದ್ರೆ ನಾವೀಗ ಸಾಲವನ್ನ ಹೊಂದಿದ್ವಿ. ನಮ್ಮ ದೇಶದ ಒಟ್ಟು ದೇಶೀಯ ಉತ್ಪನ್ನ ಎಷ್ಟಿದೆಯಲ್ಲ ಅದರ 90% ಭಾಗದಷ್ಟು ನಾವೇನಪ್ಪಾ ಅಂದ್ರೆ ಸಾಲವನ್ನ ಹೊಂದಿದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಕೇಂದ್ರ ಸರ್ಕಾರದ ಸಾಲ ಎಷ್ಟಿದೆ, ರಾಜ್ಯ ಸರ್ಕಾರದ ಸಾಲಗಳ ಎಷ್ಟಿದೆ ಅಂತಂದ್ರೆ ನೋಡ್ರಿ ಕೇಂದ್ರ ಸರ್ಕಾರದ ಸಾಲ ನೋಡೋದಾದ್ರೆ ನೋಡ್ರಿ ಇಲ್ಲಿ ಎಷ್ಟಿದೆ ಅಂದ್ರೆ ಡೆಫ್ಟ್ ಟು ಜಿಡಿಪಿ ರೇಷಿಯೋಗೆ ನೋಡೋದಾದ್ರೆ ಇದು 58.7% ಇದೆ. ಅಂದ್ರೆ ಕೇಂದ್ರ ಸರ್ಕಾರದ ಏನು ಡೆಪ್ಟ್ ಇದೆಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಸಾಲ ಕೊಡಿಸಿದ್ ಬಿಟ್ರೆ ಬೇರೆ ಕೇಂದ್ರ ಸರ್ಕಾರದ ಸಾಲವನ್ನ ನೋಡೋದಾದ್ರೆ ಆ ಕೇಂದ್ರ ಸರ್ಕಾರದ ಒಟ್ಟು ದೇಶೀಯ ಉತ್ಪನ್ನಕ್ಕೆ ನೋಡ್ರಿ ಅದು 58.7% ಇದ್ರೆ ರಾಜ್ಯ ಸರ್ಕಾರಗಳಿಗೆ ಎಷ್ಟಿದೆ ಅಂದ್ರೆ 31% ಇದೆ. ಹಾಗಾಗಿ ನೋಡ್ರಿ ಈ ಎರಡು ಸಂಖ್ಯೆಗಳೇನಿದೆ, ಎರಡು ನಂಬರ್ಸ್ ಗಳೇನಿದೆಯಲ್ಲ ಅವು ಕಮ್ಮಿ ಆಗ್ಬೇಕು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಅಂದ್ರೆ ನೀವು ಆರ್ಥಿಕವಾಗಿ ಏನ್ ಹಣವನ್ನ ಖರ್ಚು ಮಾಡ್ತೀರಿ. ಸೊ ನೋಡ್ರಿ ಹಣಕಾಸಿನ ಒಂದು ಜವಾಬ್ದಾರಿ ಮತ್ತೇನಪ್ಪಾ ಅಂದ್ರೆ ನೀವು ಬಜೆಟ್ ಅನ್ನ ಯಾವ ತರನಾಗಿ ನಿಯಂತ್ರಣ ಮಾಡ್ತೀರಾ, ಈ ಒಂದು ನಾಮ್ಸ್ ಪ್ರಕಾರ ನೋಡ್ರಿ ಕೇಂದ್ರ ಸರ್ಕಾರದ ಡೆಪ್ ಟು ಜಿಡಿಪಿ ರೇಷಿಯೋ ಏನಿರ್ಬೇಕಂದ್ರೆ 40% ಇರಬೇಕು, ರಾಜ್ಯ ಸರ್ಕಾರದ ಎಷ್ಟಿರ್ಬೇಕಪ್ಪ ಅಂದ್ರೆ ಕೇವಲ 20% ಇರಬೇಕು. ಇದನ್ನ 2018 ಒಂದು ತಿದ್ದುಪಡಿ ಮೂಲಕ ಜಾರಿಗೆನ ತಂದಿದ್ದಾರೆ. 2020-21 ನೋಡ್ರಿ ಕೇಂದ್ರ ಸರ್ಕಾರದ ವಿತ್ತೀಯ ಕೊರತೆ ಎಷ್ಟು ಜಾಸ್ತಿ ಆಯ್ತಾ ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನದ ನೋಡ್ರಿ 9.2% ಅಷ್ಟು ಜಾಸ್ತಿ ಆಗ್ತಾ ಹೋದ್ರೆ, ಅದೇ ರಾಜ್ಯ ಸರ್ಕಾರದ ವಿತ್ತೀಯ ಕೊರತೆ ನೋಡ್ರಿ ಒಟ್ಟು ದೇಶೀಯ ಉತ್ಪನ್ನದ 4.1% ಅಷ್ಟು ಜಾಸ್ತಿ ಆಯ್ತಾ ಹೋಗ್ತು. ಹಾಗಾಗಿ ನೋಡ್ರಿ ಈಗೇನು ನಮ್ಮ ವಿತ್ತೀಯ ಕೊರತೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ಮ ಜಿಡಿಪಿಗೆ ತೆಗೆದುಕೊಂಡ್ರೆ ಒಟ್ಟು ದೇಶೀಯ ಉತ್ಪನ್ನಕ್ಕೆ ತೆಗೆದುಕೊಂಡ್ರೆ ನೋಡ್ರಿ ವಿತ್ತೀಯ ಕೊರತೆ ಏನ್ ಜಾಸ್ತಿ ಆಗ್ತಾ ಇದೆಯಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ ಈಗ ಕರೆಸ್ಪಾಂಡಿಂಗ್ ಡೆಪ್ ಟು ಜಿಡಿಪಿ ರೇಷಿಯೋ ಅಂದ್ರೆ ಈಗ ಕೇಂದ್ರ ಸರ್ಕಾರದ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಡೆಪ್ಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 40% ಇರಬೇಕು, ರಾಜ್ಯ ಸರ್ಕಾರದ 20% ಇರ್ಬೇಕಂತೇಳಿ 2018 ಏನು ನೀವು ತಿದ್ದುಪಡಿಯನ್ನ ಮಾಡಿದ್ರಲ್ಲ ಅದನ್ನ ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೀವು ಮರುಪರೀಕ್ಷೆ ಮಾಡ್ಬೇಕಾಗಿದೆ. ಯಾಕಂದ್ರೆ ನೋಡ್ರಿ 2020 ಏನಾಯ್ತಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು COVID-19 ಪ್ಯಾಂಡಮಿಕ್ ಇರೋದ್ರಿಂದ ಏನಾಯ್ತಂದ್ರೆ ಸರ್ಕಾರದ ಆದಾಯ ಕಮ್ಮಿ ಆಯ್ತು, ಅಲ್ಲಿ ಸರ್ಕಾರದ ಖರ್ಚು ಜಾಸ್ತಿ ಆಯ್ತು. ಹೀಗಾಗಿ ಅಲ್ಲಿ ಏನಾಯ್ತಂದ್ರೆ ವಿತ್ತೀಯ ಕೊರತೆ ಮುಂಚೆನೆ ಏನಿತ್ತಲ್ಲ ಅದಿನ್ನೂ ಕೂಡ ಜಾಸ್ತಿ ಆಯ್ತಾ ಹೋಗ್ತು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನದ ಆಲ್ರೆಡಿ ನಾವು ಎಷ್ಟು ಪರ್ಸೆಂಟ್ ಸಾಲವನ್ನ ಮಾಡ್ಕೊಂಡಿದ್ವಿ ಅಂದ್ರೆ 90% ಅಷ್ಟು ಸಾಲವನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ರೆಕಮೆಂಡೇಶನ್ಸ್ ಏನಿದೆ ಅಂದ್ರೆ FRBM ಆಕ್ಟ್ ಪ್ರಕಾರ ಈಗ 40% ಕೇಂದ್ರ ಸರ್ಕಾರದ ಡೆಪ್ಟ್ ಟು ಜಿಡಿಪಿ ಇರಬೇಕು, ರಾಜ್ಯ ಸರ್ಕಾರದ 20% ಏನಿರ್ಬೇಕಾದಿಲ್ಲ ಅದನ್ನ ಮರುಪರೀಕ್ಷೆ ಮಾಡ್ರಿ. ಈ ಒಂದು ಶಿಫಾರಸನ್ನು ಕೂಡ ಏನಪ್ಪಾ ಅಂದ್ರೆ 15ನೇ ಹಣಕಾಸು ಆಯೋಗದವರು ಕೊಟ್ಟಿದ್ರು. ಅಂದ್ರೆ ಈ ತರನಾಗಿ ರೀ ಎಕ್ಸಾಮಿನೇಷನ್ಸ್ ನ ಮಾಡ್ರಿ ಅಂತೇಳಿ 15ನೇ ಹಣಕಾಸು ಆಯೋಗದವರು ಹೇಳಿದ್ರು. 12ನೇ ಹಣಕಾಸು ಆಯೋಗ ನೋಡ್ರಿ ಏನೊಂದು ಶಿಫಾರಸನ್ನ ಮಾಡಿತ್ತಪ್ಪ ಅಂದ್ರೆ ಈ 40% ಟಾರ್ಗೆಟ್ ಏನಿದೆಯಲ್ಲ ಅದನ್ನ 28% ನೀವು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊರಿ ಅಥವಾ 28% ಮಾಡ್ಕೊರಿ ಡೆಪ್ಟ್ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ ನೋಡ್ರಿ ಅವ್ರ ಏನ್ ಹೇಳಿದ್ರು ಅಂದ್ರೆ ನಾಮಿನಲ್ ಜಿಡಿಪಿ ಗ್ರೋತ್ ಏನಿದೆಯಲ್ಲ ಅದು ಪ್ರತಿ ವರ್ಷ 12% ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ನೋಡ್ರಿ ನೀವು ಇಲ್ಲೊಂದು ಗಮನಿಸಬೇಕಾಗಿದೆ ಏನಪ್ಪ ಅಂದ್ರೆ ಏನಿದು ನಾಮಿನಲ್ ಮತ್ತೆ ರಿಯಲ್ ಜಿಡಿಪಿ ಅಂತೇಳಿ. ಯಾಕಂದ್ರೆ ನೋಡ್ರಿ ಯಾವಾಗ್ಲೂ ಕೂಡ ನಿಮ್ಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾಮಿನಲ್ ಅಂಡ್ ರಿಯಲ್ ಜಿಡಿಪಿ ಅಂತೇಳಿ. ನೋಡ್ರಿ ರಿಯಲ್ ಮತ್ತೆ ನಾಮಿನಲ್ ಜಿಡಿಪಿಗೆ ನಾನು ನಿಮಗೆ ಒಂದು ಗೂಡ್ಸ್ ಪ್ರಕಾರ ಎಕ್ಸಾಂಪಲ್ ಅನ್ನ ಕೊಡಬಹುದು.
ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ವರ್ಷದಲ್ಲಿ ಏನಪ್ಪಾ ಅಂದ್ರೆ ಈಗ ನಾನು 2019 ವರ್ಷವನ್ನ ತೆಗೆದುಕೊಳ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಜಿ ಡಿ ಪಿ ಗ್ರೋತ್ 100 ರೂಪಾಯಿ ಗ್ರೋತ್ ಆಗಿದೆ ಅಂತ ಇಟ್ಕೊಂಡ್ರಿ, ಒಂದೇ ಐಟಮ್ ನಾನು ಕನ್ಸಿಡರೇಷನ್ ಮಾಡ್ತಿದ್ದೀನಿ. ಇಲ್ಲಿ ನಮಗೆ ಏನಪ್ಪಾ ಅಂದ್ರೆ ನಾವು 20 ಕೆಜಿ ಆಪಲ್ ಅನ್ನ ಮಾರಿ 100 ರೂಪಾಯಿ ಜಿ ಡಿ ಪಿ ಅನ್ನ ಗಳಿಸಿದೀವಿ ಅಂತ ಇಟ್ಕೊರಿ. ಅದೇ 2020 ರೋತಿಗೆ ಇದೇನಾಗತ್ತಪ್ಪ ಅಂದ್ರೆ 136 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ರಿ ಜಿ ಡಿ ಪಿ ಗ್ರೋತ್ ಎಷ್ಟಾಗಿದೆ ಅಂದ್ರೆ 36% ಜಾಸ್ತಿ ಆಗಿದೆ. ಆಮೇಲೆ ನೋಡ್ರಿ ನಾವು ಆಪಲ್ ಅನ್ನ ಏನ್ ಮಾರಿದ್ವಲ್ಲ, ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ 20 ಕೆಜಿ ಮಾರಿದಾಗ, 20 ಕೆಜಿ ಮಾರಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರತಿ ಕೆಜಿಗೆ 5 ರೂಪಾಯಿ ಆಗಿರುತ್ತೆ. ಇಲ್ಲೂ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಪಲ್ ಅನ್ನ ಕೇವಲ 20 ಕೆಜಿಗೆ ಮಾರ್ತಾ ಹೋಗ್ತೀವಿ, ಆದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ಏನಾಗಿರುತ್ತೆ ಅಂದ್ರೆ 136 ರೂಪಾಯಿ ಆಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಆಪಲ್ ಗಿರುವಂತ ರೇಟ್ ಇಲ್ಲಿ ಜಾಸ್ತಿ ಆಗಿರುತ್ತೆ. ಅದೇನಾಗಿರುತ್ತಪ್ಪ ಅಂದ್ರೆ 20 ರೂಪಾಯಿಂದ ಅದೇನಾಗಿರುತ್ತೆ ಅಂದ್ರೆ ಸೊ ನೋಡ್ರಿ ಅದು ಅದೇನಪ್ಪ ಅಂದ್ರೆ 5 ರೂಪಾಯಿಂದ ಅದೇನಾಗಿತ್ತು ಅಂದ್ರೆ 6.3 ರೂಪಾಯಿ ಆಗಿರುತ್ತೆ. ಅಂದ್ರೆ 5 ರೂಪಾಯಿಂದ ಅದು ಕ್ವಾಂಟಿಟಿ ಎಷ್ಟಾಗಿರುತ್ತೆ ಅಂದ್ರೆ 6.3 ರೂಪಾಯಿ ಆಗಿರುತ್ತೆ. ಸೊ ನೋಡ್ರಿ ಈಗ ರಿಯಲ್ ಮತ್ತೆ ನಾಮಿನಲ್ ಜಿ ಡಿ ಪಿ ಅಂದ್ರೆ ಏನಂದ್ರೆ, ನಾಮಿನಲ್ ಜಿ ಡಿ ಪಿ ಅಂದ್ರೆ ನೋಡ್ರಿ ಈ 136 ರೂಪಾಯಿ ಏನಿದೆಲ್ಲ, ಈ 136 ರೂಪಾಯಿ ನಮ್ದೇನಪ್ಪಂದ್ರೆ ನಾಮಿನಲ್ ಜಿ ಡಿ ಪಿ ಅಂದ್ರೆ ಈ ವರ್ಷ ಎಷ್ಟು ಗ್ರೋತ್ ಆಗಿದೆ ಅಂತ. ರಿಯಲ್ ಜಿ ಡಿ ಪಿ ಏನಪ್ಪ ಅಂದ್ರೆ ನಾವ್ ಎಷ್ಟು ಕ್ವಾಂಟಿಟಿನ ಜಾಸ್ತಿ ಮಾಡಿದ್ವಿ. ಇನ್ ಕೇಸ್ ನೋಡ್ರಿ 20 ಕೆಜಿನ ಜಾಸ್ತಿ ಮಾಡಿದ್ರೆ ಅಲ್ಲಿ ಯಾವುದೇ ತರನಂತ ರಿಯಲ್ ಗ್ರೋತ್ ಇರಲ್ಲ. ಇನ್ ಕೇಸ್ ನಿಮ್ದು ಏನಾದ್ರು ಪ್ರೊಡಕ್ಟಿವಿಟಿ 22 ಕೆಜಿ ಆಗಿತ್ತು ಅಂದ್ರೆ ಆ 22 ಕೆಜಿ ಇಂಟು ಈಗ ಹೊಸ ರೇಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಗ್ರೋತ್ ಆಗಿದೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಯಲ್ ಜಿ ಡಿ ಪಿ ಅಂತ ಕರಿತೀವಿ. ಅಂದ್ರೆ ನೋಡ್ರಿ ನಮ್ಮ ಸಾಮರ್ಥ್ಯ ಎಷ್ಟಾಗಿದೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನಮ್ಮ ಸಾಮರ್ಥ್ಯ ಜಾಸ್ತಿ ಆಗಿದ್ರೆ ಅಲ್ಲಿ ನಮ್ಮ ಅಭಿವೃದ್ಧಿ ಜಾಸ್ತಿ ಆಗಿದೆ. ಈಗ ನೋಡ್ರಿ 2019 ಕೂಡ 20 ಕೆಜಿ ಆಪಲ್ ಅನ್ನ ಮಾಡಿದ್ರೆ, 2020 ಕೂಡ ಏನಪ್ಪಾ ಅಂದ್ರೆ 20 ಕೆಜಿ ಮಾಡಿದ್ರೆ ಅಲ್ಲಿ ನಿಮ್ಮ ರಿಯಲ್ ಜಿ ಡಿ ಪಿ 0 ಇರುತ್ತೆ. ಇನ್ ಕೇಸ್ ನಿಮ್ದೇನಾದ್ರು 22 ಕೆಜಿ ನೀವ್ ಏನಾದ್ರು ಗ್ರೋತ್ ಅನ್ನ ಮಾಡಿದ್ರೆ ಅಲ್ಲಿ ನಿಮ್ಮ ರಿಯಲ್ ಜಿ ಡಿ ಪಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ರಿಯಲ್ ಜಿ ಡಿ ಪಿ ಅಂದ್ರೆ ಏನಂದ್ರೆ ನಾವು ಕಳೆದ ವರ್ಷ ಕಂಪಾರಿಸನ್ ಮಾಡಿದ್ರೆ ಈ ವರ್ಷ ಎಷ್ಟು ಗ್ರೋತ್ ಆಗಿದ್ವಿ, ಎಸ್ಪೆಷಲಿ ಗೂಡ್ಸ್ ಅಂಡ್ ಸರ್ವಿಸ್ ಅಲ್ಲಿ ಎಷ್ಟಾಗಿದ್ದೀವಿ, ಸರಕು ಮತ್ತೆ ಸೇವೆಗಳಲ್ಲಿ ನಮ್ಮ ಅಭಿವೃದ್ಧಿ ಎಷ್ಟಾಗಿದೆ ಅಂತ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಅವಾಗ ಮಾತ್ರ ನೋಡ್ರಿ ನಮ್ಮ ಗ್ರೋತ್ ಎಷ್ಟಾಗಿದೆ ಅಂತ ಗುರುತಾಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಇದನ್ನ ಕನ್ಸಿಡರೇಷನ್ ಏನ್ ಮಾಡ್ತೀವಿ ಅಂದ್ರೆ ನಾಮಿನಲ್ ಜಿ ಡಿ ಪಿ ಅಂತ ಮಾಡ್ತೀವಿ. ಸೊ ನೋಡ್ರಿ 12ನೇ ಫೈನಾನ್ಸ್ ಕಮಿಷನ್ಸ್ ಏನ್ ಮಾಡಿತ್ತಪ್ಪ ಅಂದ್ರೆ ಈ ನಾಮಿನಲ್ ಜಿ ಡಿ ಪಿ ರೇಷಿಯೋ ಏನಿದೆಯಲ್ಲ ಅದು 12% ಇರುತ್ತೆ. ನಾಮಿನಲ್ ಜಿ ಡಿ ಪಿ ಗ್ರೋತ್ 12 ಇರುತ್ತೆ. ಹಾಗಾಗಿ ನೀವು ಈ ಟಾರ್ಗೆಟ್ ಏನಪ್ಪ ಅಂದ್ರೆ 28% ಅಚೀವ್ ಮಾಡಬಹುದು ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೋಡ್ರಿ ಒಂದು ಕ್ಲಿಯರ್ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಜಾಸ್ತಿ ಹಣ ಬೇಕಾಗುತ್ತೆ ರಾಜ್ಯ ಸರ್ಕಾರ ಕಂಪಾರಿಸನ್ ಮಾಡಿದ್ರೆ. ಅದೇ ಸಮಯದಲ್ಲಿ ನೋಡ್ರಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಸಾಲ ಏನಿದೆಯಲ್ಲ ಆ ಸಾಲ ಏನಾಗಿದೆಯಪ್ಪ ಅಂದ್ರೆ ಹೆಚ್ಚಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೆಲವೊಂದಿಷ್ಟು ಯೋಜನೆಗಳ ಮೂಲಕ ಜಾರಿಗೆ ತರೋದ್ರ ಮೂಲಕ ಏನಪ್ಪ ಅಂದ್ರೆ ಸಾಲಗಳನ್ನ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ನೋಡ್ರಿ ಈ ರಾಜ್ಯಗಳ ಒಂದು ವಿತ್ತೀಯ ಕೊರತೆಯನ್ನ ನೋಡಿದ್ರೆ ಆ ರಾಜ್ಯ ಸರ್ಕಾರದ ಒಟ್ಟು ದೇಶೀಯ ಉತ್ಪನ್ನ ಏನಿದೆ ಆ ರಾಜ್ಯದ ನೋಡ್ರಿ ಒಟ್ಟು ರಾಜ್ಯದ ಉತ್ಪನ್ನ ಏನಿದೆಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ರೆ. ಕೆಲವೊಂದ್ ಟೈಮ್ ನೋಡ್ರಿ ಅದು ಎಕ್ಸೀಡಿಂಗ್ ದೇರ್ ಜಿ ಎಸ್ ಟಿ ಪಿನು ಕೂಡ ಇದೆ. ಇದಕ್ಕೇನಪ್ಪ ಅಂದ್ರೆ ಎರಡು ಕನ್ಸರ್ನ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆ ಈ ತರನಾಗುತ್ತೆ ರಾಜ್ಯ ಸರ್ಕಾರಗಳು ಯಾಕೆ ಸಾಲವನ್ನ ಜಾಸ್ತಿ ಮಾಡುತ್ತಂದ್ರೆ ಅವರು ಎರಡು ಕಾರಣಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಮೊದಲನೇದೇನಪ್ಪ ಅಂದ್ರೆ ಸಬ್ಸಿಡೀಸ್ ಅನ್ನ ಜಾಸ್ತಿ ಕೊಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಕರ್ನಾಟಕ ಸರ್ಕಾರದ ತಗೊಂಡ್ರೆ 5 ಗ್ಯಾರಂಟಿಯನ್ನು ಕೊಟ್ಟಿದ್ರೆ 5 ಗ್ಯಾರಂಟಿಗೆ ಅವ್ರೇನಂದ್ರೆ ಎಲ್ಲಿಂದ ಆರ್ಥಿಕ ಕ್ರೋಢೀಕರಣ ಮಾಡ್ತೀವಿ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಸಬ್ಸಿಡೀಸ್ ಅನ್ನ ಏನ್ ಕೊಡ್ತಾರಲ್ಲ ಒಂದು ಕಾರಣ, ಆದ್ರೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ರೀಇಂಟ್ರೊಡ್ಯೂಸ್ ಆಫ್ ಓಲ್ಡ್ ಪೆನ್ಷನ್ ಸ್ಕೀಮ್, ಅಂದ್ರೆ ಹಳೆ ಪಿಂಚಣಿ ಯೋಜನೆ ಏನಿದೆಲ್ಲ ಅದನ್ನ ಮರು ಜಾರಿಗೆ ತರುವುದು ಎರಡನೇ ಯೋಜನೆ ಆಗಿದೆ. ಇದರಿಂದ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಗಳು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ನಾವು ಎಲ್ಲಿಂದ ಆರ್ಥಿಕ ಕ್ರೋಢೀಕರಣವನ್ನ ಮಾಡ್ತಿದೀವಿ, ಅಂದ್ರೆ ಯಾವ ಭಾಗದಿಂದ ನಾವೇನಪ್ಪ ಅಂದ್ರೆ ಈ ಎರಡು ಒಂದು ಸಬ್ಸಿಡೀಸ್ಗೆ ಇನ್ನೊಂದೇನಪ್ಪ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಆರ್ಥಿಕ ಕ್ರೋಢೀಕರಣವನ್ನ ಹೇಗೆ ಮಾಡ್ತೀವಿ, ಹಣವನ್ನ ಕೂಡಾಕ್ತಿವಿ ಅನ್ನೋದನ್ನ ಹೇಳ್ತಾ ಇಲ್ಲ. ಬದಲಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಘೋಷಣೆಗಳನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಒಂದ್ಸರಿ ಘೋಷಣೆಗಳು ಮಾಡಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇಂಪ್ಲಿಮೆಂಟ್ ಮಾಡಬೇಕಾದ ಸಮಯದಲ್ಲಿ ಅವ್ರ ಹತ್ರ ಹಣ ಇರಲಿಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹೊರಗಡೆಯಿಂದ ಸಾಲ ತಂದು ಏನಪ್ಪ ಅಂದ್ರೆ ಆ ಯೋಜನೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು ಏನಂದ್ರೆ ಯಾವುದೇ ಒಂದು ಯೋಜನೆಯನ್ನ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಆ ಯೋಜನೆಗೆ ಆರ್ಥಿಕ ಕ್ರೋಢೀಕರಣವನ್ನ ಯಾವ ಭಾಗದಿಂದ ಮಾಡ್ತೀವಿ, ಎಲ್ಲಿಂದ ನಮಗೆ ಆರ್ಥಿಕ ಸಂಪನ್ಮೂಲ ಬರುತ್ತೆ, ಎಷ್ಟು ಆರ್ಥಿಕ ಸಂಪನ್ಮೂಲ ಬರುತ್ತೆ ಅಂತ ಗಮನದಲ್ಲಿ ಇಟ್ಕೊಂಡು ಘೋಷಣೆ ಮಾಡಿದಾಗ ಅಲ್ಲೇನಾಗತ್ತಪ್ಪ ಅಂದ್ರೆ ಈ ಒಂದು ಫೈನಾನ್ಷಿಯಲ್ ಬರ್ಡನ್ ಅಥವಾ ವಿತ್ತೀಯ ಕೊರತೆ ಉಂಟಾಗೋದಿಲ್ಲ. ಈಗ ರಾಜ್ಯಗಳು ಏನ್ ಮಾಡ್ತಾ ಇದಾವಂದ್ರೆ ನೋಡ್ರಿ ಎಲೆಕ್ಷನ್ಸ್ ಗೆಲ್ಲೋದಕ್ಕಿರ್ಬೋದು, ಬೇರೆ ಒಂದು ವಿಧದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಘೋಷಣೆಗಳನ್ನ ಮಾಡ್ತಾರೆ. ಬಟ್ ಅವುಗಳನ್ನ ಜಾರಿಗೆ ತರಬೇಕಾದಾಗ ಅವುಗಳ ಬಜೆಟ್ ಅನ್ನ ನೋಡಿದಾಗ ನೋಡ್ರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಆರ್ಥಿಕ ಕ್ರೋಢೀಕರಣ ಆಗ್ಲಿಲ್ಲ ಅಂದ್ರೆ ಹೊರಗಡೆಯಿಂದ ಸಾಲ ಮಾಡ್ತಾ ಹೋಗ್ತಾರೆ. ಇದರಿಂದ ಏನಂದ್ರೆ ಆ ರಾಜ್ಯಕ್ಕಿರುವಂತ ಸಾಲ ಏನಾಗುತ್ತಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾದ್ರೆ ಏನೆಲ್ಲ ಸುಧಾರಣೆಗಳನ್ನ ಮಾಡಬಹುದು ಅಂದ್ರೆ
ಒಂದು ನಾವೇನ್ ಅನ್ವೇಷಣೆ ಒಂದೇ ನಾವೇನಪ್ಪ ಅಂದ್ರೆ ನಾವೀನ್ಯತೆಯನ್ನ ಮಾಡಬಹುದಾಗಿದೆ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಲೋನ್ ಕೌನ್ಸಿಲ್ ಅನ್ನ ಸೆಟಪ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ನೋಡ್ರಿ ಈ ಲೋನ್ ಕೌನ್ಸಿಲ್ ಅನ್ನ ಸೆಟಪ್ ಮಾಡ್ಬೇಕಂತ ಏನಪ್ಪ ಅಂದ್ರೆ 12ನೇ ಹಣಕಾಸು ಆಯೋಗ ಹೇಳಿದೆ. ಸೊ ನೋಡ್ರಿ ಇದೊಂದು ಸ್ವತಂತ್ರವಾದಂತ ಒಂದು ಬಾಡಿ ಆಗಿರ್ಬೇಕು. ಇಲ್ಲೇನ್ ಮಾಡ್ಬೇಕಂದ್ರೆ ಯಾವ್ಯಾವ ರಾಜ್ಯಗಳಿಗೆ ಮತ್ತೆ ಯಾರ ಕೇಂದ್ರ ಸರ್ಕಾರಗಳಿಗೆ ಅಂದ್ರೆ ಯಾವ ರಾಜ್ಯ ಸರ್ಕಾರಗಳಿಗೆ ಎಷ್ಟು ಹಣವನ್ನ ಕೊಡಬೇಕು ಮತ್ತೆ ಕೇಂದ್ರ ಸರ್ಕಾರಗಳಿಗೆ ಎಷ್ಟು ಹಣವನ್ನ ಕೊಡಬೇಕನ್ನೋದನ್ನ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ಬೇಕಾಗತ್ತೆ. ಈಗ ನೋಡ್ರಿ ನಮ್ಮ ರಾಜ್ಯದ ಸಂಪನ್ಮೂಲ ಎಷ್ಟಿದೆ ಅದ್ರ ಮೇಲೆ ಎಷ್ಟು ಹಣವನ್ನು ನಾವು ಕೊಡಬೇಕು, ಸಾಲವನ್ನ ಕೊಡಬೇಕು, ಜೊತೆಗೆ ಕೇಂದ್ರದ ಈ ಒಂದು ಸಂಪನ್ಮೂಲ ಎಷ್ಟಿದೆ ಆ ಸಂಪನ್ಮೂಲದ ಮೇಲೆ ಎಷ್ಟು ಸಾಲವನ್ನ ಕೊಡಬೇಕನ್ನೋದನ್ನ ಅವರು ನೋಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ 16ನೇ ಫೈನಾನ್ಸ್ ಕಮಿಷನ್ಸ್ ಏನಪ್ಪಾ ಅಂದ್ರೆ ಈ ಒಂದು ರೆಕಮೆಂಡೇಶನ್ಸ್ ನ ರೀ ಎಕ್ಸಾಮ್ ಮಾಡಬೇಕಾಗಿದೆ. ರೀ ಎಕ್ಸಾಮ್ ಮಾಡಿ ಅಂದ್ರೆ ಮರು ಪರೀಕ್ಷೆನ ಮಾಡಿ ಅದನ್ನ ಜಾರಿಗೆ ತರುವಂತ ಒಂದು ಶಿಫಾರಸನ್ನು ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಜೊತೆಗೆ ನೋಡ್ರಿ ಇಲ್ಲಿ ನಾನ್ ಮೆರಿಟ್ ಬೇಸ್ಡ್ ಸಬ್ಸಿಡೀಸ್ ಅನ್ನ ಕೊಡಬೇಕು ಅಂದ್ರೆ ಈಗ ನೀವೇನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಮೆರಿಟ್ ಬೇಸ್ಡ್ ಸಬ್ಸಿಡೀಸ್ ಅನ್ನ ಕೊಡಬೇಕು, ನಾನ್ ಮೆರಿಟ್ ಸಬ್ಸಿಡೀಸ್ ಅನ್ನ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಏನಾಗುತ್ತಂದ್ರೆ ಈ ಲೋನ್ ಕೌನ್ಸಿಲ್ ಅನ್ನ ತಂದಾಗ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ನೀವು ತೆಗೆದುಕೊಳ್ಳ್ರಿ, ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಈಗ ಇವ್ರೇನೋ ಒಂದು ಲೋನ್ ಕೌನ್ಸಿಲ್ ಅನ್ನ ಮಾಡಿದ್ರು. ಈ ಯೋಜನೆಗೆ ಏನಪ್ಪ ಅಂದ್ರೆ ಲೋನ್ ಅನ್ನ ಅಪ್ರೂವಲ್ ಮಾಡ್ಕೊಳ್ಳಾಕ ಲೋನ್ ಕೌನ್ಸಿಲ್ ಅಂತ ಹೋದಾಗ ಇವ್ರು ಅಪ್ರೂವಲ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಅಲ್ಲೇನ್ ಹೇಳ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದವರು ಈ ತರನಾಗಿ ಪ್ರೆಷರೈಸ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ ಈ ಪೊಲಿಟಿಕಲ್ ಒಂದು ಕ್ರಾಸ್ ಫೈರ್ ಏನಿದೆ ಅಂದ್ರೆ ನೋಡ್ರಿ ಕೇಂದ್ರ ಮತ್ತೆ ರಾಜ್ಯದಲ್ಲಿ ಒಂದೇ ಪಕ್ಷ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ಪಕ್ಷಗಳು ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ವಿರೋಧ ಪಕ್ಷ ಇದ್ದಾಗ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ನೀವು ಸಾಲವನ್ನ ಕೊಡ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದವರು ಇದನ್ನ ಮಾಡಿಸಿದ್ರಂತೆ ಆರೋಪಗಳು ಸಹ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ಸಮಯದಲ್ಲಿ ಈಗ ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ನೋಡ್ರಿ ಯಾವುದೇ ತರನಾಗ ಏನಪ್ಪ ಅಂದ್ರೆ ಸಬ್ಸಿಡೀಸ್ ಮತ್ತೆ ವಿತ್ತೀಯ ಕೊರತೆಯನ್ನ ಎಂಟರ್ಟೈನ್ಮೆಂಟ್ ಮಾಡಬಹುದು. ಜೊತೆಗೆ ನೋಡ್ರಿ ಇಲ್ಲಿ ಹಣಕಾಸು ಆಯೋಗದವರು ಏನ್ ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರಗಳಿಗೆ ಅವರ ವಿತ್ತೀಯ ಕೊರತೆಯನ್ನ ಮೇಂಟೈನ್ ಮಾಡಕ್ಕೆ ನಿಯಂತ್ರಣ ಮಾಡಕ್ಕೆ ಏನಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ ರಾಜ್ಯ ಸರ್ಕಾರಗಳಿಗೆ ಯಾವ ತರನಾಗಿ ಮಾಡ್ಬೇಕಂದ್ರೆ ವಿತ್ತೀಯ ಕೊರತೆಯನ್ನ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ರಾಜ್ಯಗಳ ಸರ್ಕಾರಗಳು ಏನಪ್ಪ ಅಂದ್ರೆ ಅವರ ವಿತ್ತೀಯ ಕೊರತೆಯನ್ನ ಸುಧಾರಣೆ ಮಾಡ್ತಾ ಹೋಗ್ತವೆ ಅಥವಾ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗ ಏನ್ ಹೇಳುತ್ತಲ್ಲ ಅವರಿಗೆ ನೀವೇನಪ್ಪ ಅಂದ್ರೆ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ಸ್ ಏನಿರುತ್ತೆ ಅಂದ್ರೆ ರಾಜ್ಯಗಳ ಮಧ್ಯೆ ಹಣವನ್ನ ನೀವೇನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಿರಲ್ಲ ಅಲ್ಲಿ ಏನಪ್ಪ ಅಂದ್ರೆ ಯಾವ ಒಂದು ಸರ್ಕಾರ ಸುಧಾರಣೆ ಆಗ್ತಾ ಹೋಗುತ್ತೆ, ವಿತ್ತೀಯ ಕೊರತೆಯನ್ನ ಕಮ್ಮಿ ಮಾಡ್ತಾ ಹೋಗುತ್ತಲ್ಲ ಅಂತ ಸರ್ಕಾರಗಳಿಗೆ ನೀವೇನಪ್ಪ ಅಂದ್ರೆ ಹೆಚ್ಚಿನ ಹಣವನ್ನ ಕೊಡೋದು, ಯಾವ ಸರ್ಕಾರ ಮಾಡೋದಿಲ್ಲ ಅವರಿಗೆ ನೀವೇನಪ್ಪ ಅಂದ್ರೆ ಕಡಿಮೆ ಹಣವನ್ನ ಕೊಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗೇನಪ್ಪ ಅಂದ್ರೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ನೀವು ಕಾರ್ಪೊರೇಟ್ ಕಲ್ಚರ್ ತಗೊಂಡ್ರೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಅವ್ರಿಗೇನು ಇನ್ಕ್ರಿಮೆಂಟ್ ಕೊಡ್ತಾ ಹೋಗ್ತಾರಲ್ಲ ಅದೇ ತರನಾಗಿ ಇಲ್ಲೇನಪ್ಪ ಅಂದ್ರೆ ಯಾವ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ವಿತ್ತೀಯ ಕೊರತೆಯನ್ನ ಕಮ್ಮಿ ಮಾಡುತ್ತೆ ಅವ್ರಿಗೆ ಹೆಚ್ಚಿನ ಹಣವನ್ನ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ಸ್ ಒಳಗಡೆ ಅಂದ್ರೆ ರಾಜ್ಯಗಳ ಮಧ್ಯದಲ್ಲಿ ನೀವೇನು ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅದನ್ನ ಜಾಸ್ತಿ ಮಾಡಬೇಕು. ಯಾವ ರಾಜ್ಯ ಸರ್ಕಾರ ಕಮ್ಮಿ ಮಾಡಲ್ಲ ಅವ್ರಿಗೆ ನೀವೇನಪ್ಪ ಅಂದ್ರೆ ಬಾರೋವಿಂಗ್ ಕೆಪಾಸಿಟಿನ ಕಮ್ಮಿ ಮಾಡೋದಿರ್ಬೋದು ಅಥವಾ ಅವ್ರಿಗೇನಪ್ಪ ಅಂದ್ರೆ ಈ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಟೈಮ್ ನೋಡ್ರಿ ಅವ್ರೇನಾದ್ರೂ ಯೋಜನೆಯನ್ನ ಘೋಷಣೆ ಮಾಡ್ಬೇಕಾದ್ರೂ ಕೂಡ ಅವರು ಗಮನವನ್ನ ಹರಿಸ್ತಾರೆ. ಓವರ್ ಆಲ್ ಹೇಳ್ಬೇಕಂದ್ರೆ ಈ ತರನಾಗಿ ಮಾಡೋದ್ರಿಂದ ನೋಡ್ರಿ ವಿತ್ತೀಯ ಕೊರತೆ ಏನಿದೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ವಿತ್ತೀಯ ಕೊರತೆ ಏನಿದೆ ಅದನ್ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಹೆಜ್ಜೆನ ತೆಗೆದುಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳು ಇನ್ ಕೇಸ್ ನೋಡ್ರಿ ಸಬ್ಸಿಡೀಸ್ ಅನ್ನ ಜಾಸ್ತಿ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಜೊತೆಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತರಬೇಕಾದ್ರೆ ಅಲ್ಲಿ ಆರ್ಥಿಕ ಕ್ರೋಢೀಕರಣ ಏನಿದೆ ಆರ್ಥಿಕ ಸಂಪನ್ಮೂಲ ಏನಿದೆ ಅದನ್ನ ಗಮನ ಹರಿಸಿ ಆಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.